गाइस वेलकम बैक टू माय चैनल श्रीकृष्ण टेरिटरी फायर मम फ्रेंड्स इदु वंदु क्वेश्चन आंसर वीडियो ओके सो ननगीग मूर नाक जन आयतु पाप नान वीडियो माडिल्ल सो नान हेल्थ प्रॉब्लम जोते हेल्तिनि पर्सनल ओके ಎಲ್ಲರಿಗೂ ಒಂದೇ ಸಲ ಒಂದೇ ವಿಡಿಯೋದಲ್ಲಿ ಆನ್ಸರ್ ಮಾಡಬೇಕಂತ ಎಲ್ಲರೂ ಟ್ವಿನ್ ಜರ್ನಿ ಬಗ್ಗೆನೇ ಕ್ವೆಶ್ಚನ್ ಮಾಡಿರೋದು ಬಟ್ ಇದು ನೀವು ಒಂದು ಲವ್ ಸಿಚುವೇಷನಲ್ಲಿ ಇದ್ದೀನಿ ಅನ್ನೋರು ಅಥವಾ ಈಗ ಲವ್ ಸಿಚುವೇಷನಲ್ಲಿ ನಾವು ಯಾರನ್ನೋ ಇಷ್ಟಪಡಬೇಕು ಈಗ ನಾನು ಮ್ಯಾರೇಜ್ ಆಗಬೇಕು ಲವ್ ಮಾಡೇ ಮ್ಯಾರೇಜ್ ಆಗಬೇಕು ಅಂತ ಕೆಲವರು ಇರ್ತಾರೆ ಈ ರೀತಿ ಇರೋಂಥವರು ಈ ರೀಡಿಂಗ್ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊತೀನಿ ಓಕೆ ಫ್ರೆಂಡ್ಸ್ ಸೊ ಇಲ್ಲಿ ಕೆಲವರು ಹೆಸರು ಹೇಳೋಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಇನ್ನು ಕೆಲವರು ಹೆಸರು ಹೇಳೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಹಾಗಾಗಿ ನಾನಿಲ್ಲಿ ಯಾರ್ದು ಹೆಸರು ಹೇಳೋದಿಲ್ಲ ಓಕೆ ಯಾಕಂದರೆ ನಿಮಗೆ ತೊಂದರೆ ಆಗೋದು ಬೇಡ ಮುಜುಗರ ಆಗೋದು ಬೇಡ ಅಂತ ಅಷ್ಟೆ ಓಕೆ ನನಗೆ ಫಸ್ಟ್ ಈಗ ನನಗೆ ಮೂರು ನಾಲ್ಕು ದಿನದಿಂದ ಈ ರೀಸೆಂಟಾಗಿ ಮಾಡಿದ್ದವರು ಅಂತ ಫಿಮೇಲ್ ಅವರಿಗೆ ಫಸ್ಟ್ ಆನ್ಸರ್ ಕೊಡ್ತಾ ಇದ್ದೀನಿ ಓಕೆ ಫಿಮೇಲ್ ಮಾಡಿದವರು ಸೊ ಅವ್ರದ್ದು ಏನು ಕ್ವಶನ್ ಇತ್ತಂದರೆ ಅವರಿಗೆ ಕನ್ಫರ್ಮ್ ಇದೆ ಅಂತೆ ಅವ್ರ ಟ್ವಿನ್ ಜರ್ನಿಯಲ್ಲಿದ್ದೀನಿ ಅಂತ ಓಕೆ ಜೊತೆಗೆ ಈಗ ಅವರು ಸಪ್ರೇಷನ್ನಲ್ಲಿರೋರು ಓಕೆ ಜರ್ನಿಯಲ್ಲಿರೋರೆಲ್ಲ ಸಪ್ರೇಷನ್ನಲ್ಲಿರೋರೇ ಹೆಚ್ಚಾಗಿರ್ತಾರೆ ಯಾರು ಜೊತೆಲಿರೋರು ತುಂಬ ಕಮ್ಮಿ ಓಕೆ ಸಪ್ರೇಷನ್ನಲ್ಲಿದ್ದೀನಿ ನಾನು ಅವ್ರ ಜೊತೆ ಮದುವೆ ಆಗ್ತೀನೋ ಇಲ್ವೋ ಅನ್ನೋದೇ ಅವ್ರ ಕ್ವಶನ್ ಓಕೆ ನಾನು ಇದು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ ಟ್ವಿನ್ ಜರ್ನಿಲಿರೋರು ಮದುವೆ ಆಗೋದು ತುಂಬ ತುಂಬ ಅಂದರೆ ತುಂಬಾ ಕಮ್ಮಿ ಪರ್ಸೆಂಟೇಜ್ 1 or 2 ಅಂತ ಹೇಳಿದ್ದೀನಿ ಅಷ್ಟೆ ಯಾಕೆಂದರೆ ಇದು ಜರ್ನಿ ನೀವು 3D ಒಳಗೆ ಜೊತೇಲಿದ್ದು ಎಲ್ಲರ ಥರ ತಪ್ಪು ಅಂತ ಹೇಳಲ್ಲ ಎಲ್ಲರೂ ಮಾಡೋದು ಇದನ್ನೇ ಯಾರನ್ನೂ ನೋಡ್ತೀರಿ ಮದುವೆ ಆಗ್ತೀರಿ ಓಕೆ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಆ ಮಕ್ಕಳಿಗೆ ಮದುವೆ ಮಾಡು ಅವ್ರಿಗೆ ಮೊಮ್ಮಕ್ಕಳಾಗು ಇನ್ನು ಈ ಮಧ್ಯದಲ್ಲಿ 1-4 ದಿನ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಎಲ್ಲೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತೀರಿ ಏನೋ ಒಂದು ವ್ರತಗಳು ಪೂಜೆಗಳು ಏನೋ ಒಂದು ಮಾಡ್ತೀವಿ ಓಕೆ ಇನ್ನು ಯಾವತ್ತೋ ಒಂದು ದಿನ ಡೆತ್ ಆಯಿತು ಸೊ ಇದು ರೊಟೀನ್ ನಮ್ಮದು ಎಲ್ಲರದು ನಾವು ಮನುಷ್ಯರಾಗಿ ಹುಟ್ಟಿರೋರ್ದು ಎಲ್ಲರದು ಇದೇ ರೊಟೀನ್ ಆಗಿದೆ ಆದರೆ ಇಲ್ಲಿ ಸಾರಿ ಗೈಸ್ ನನಗೆ ಕೋಲ್ಡ್ ಆಗಿದೆ ಹೆಲ್ತ್ ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಗಮನ ಕೊಡಬೇಡಿ ಓಕೆ ವಾಯ್ಸ್ ಬಗ್ಗೆ ಗಮನ ಕೊಡಬೇಡಿ ಸೊ ಮೆಸೇಜ್ ಕಡೆ ಅಷ್ಟೇ ಗಮನ ಇರಲಿ ಈ ರೊಟೀನಲ್ಲಿರೋರು ನೀವು ಟ್ವಿನ್ ಜರ್ನಿಲಿದ್ದೀರಿ ಅಂದಾಗ ನೀವು ಅವೇಕನ್ಸಲ್ಲಿ ನೀವು ಮಾಮೂಲಿಯಾಗಿ 3D ಒಳಗಿರೋಂಥ ನಾರ್ಮಲ್ ಜನರಂಗೆ ನೀವು ಇದ್ದರೆ ನಿಮಗೂ ಅವರಿಗೂ ಏನು ವ್ಯತ್ಯಾಸ ಇದೆ ಓಕೆ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿನ್ನ ಜರ್ನಿ ನಾನು ಈ ಜರ್ನಿಲಿ ಇದ್ದೀನಿ ಅನ್ನೋರು ನೀವು ಅವೇಕನ್ಸೋಲ್ ಆದರೆ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಇದ್ರೂ ಅದು ನಿಮಗೆ ಸಾಧ್ಯ ಆಗೋದೂ ಇಲ್ಲ ಯಾಕೆಂದರೆ ನೀವು ಅವೇಕನ್ ನೀವು ಒಬ್ರಿಗೊಬ್ಬರು ಸಿಗೋದೆ ನೀವು ಒಬ್ರಿಗೊಬ್ಬರು ಅವೇಕನ್ ಮಾಡೋದಕ್ಕೆ ಜರ್ನಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನೀವು 4 ಜನಕ್ಕೆ ಹೆಲ್ಪ್ ಮಾಡ್ತಿರೋ ಬಿಡ್ತಿರೋ ಫಸ್ಟ್ ನಿಮಗೆ ನೀವು ಹೆಲ್ಪ್ ಮಾಡ್ಕೋಬೇಕು ಎಷ್ಟೋ ಜನ್ಮಗಳಿಂದ ಈ ರೊಟೀನ್ ನಡೀತಾ ಇದೆ ಹುಟ್ಟುತ್ತೀವಿ ಸಾಯ್ತೀವಿ ಹುಟ್ಟುತ್ತೀವಿ ಸಾಯ್ತೀವಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು ಎಂಡ್ ಮಾಡಬೇಕು ಅನ್ನೋಂಗಿದ್ರೆ ಸ್ಟಾರ್ಟ್ ಇದು ಜರ್ನಿ ನಮ್ಮದು ಸ್ಟಾರ್ಟ್ ಆಗಿದೆ ಎಷ್ಟೋ ಜನ್ಮಗಳಿಂದ ನೀವು ಟ್ವಿನ್ಗಳಾಗಿದ್ದರೆ ನೀವು ಸಿಗ್ತಾ ಇರ್ತೀರ ಸಪ್ರೇಷನ್ ಆಗ್ತಿರ್ತೀರ ಸೋಲ್ ಶಾಕ್ ನಡೀತಾ ಇರುತ್ತೆ ಓಕೆ ಇದು ಎಲ್ಲ ವಿಡಿಯೋದಲ್ಲಿ ಎಷ್ಟೊಂದು ಸಲ ಹೇಳಿದ್ದೀನಿ ನಾನು ಸೊ ಈಗ ನೀವು ನನಗೆ ಮದುವೆ ಆಗುತ್ತೆ ಅಂತ ಕೇಳಿದರೆ ನಾನು ಏನು ಹೇಳಮ್ಮ ಓಕೆ ನೀವು ಟ್ವಿನ್ ಜರ್ನಿಲಿರೋರಿಗೆ ಏನೋ ಆ ಪರ್ಸೆಂಟೇಜಿನಲ್ಲಿ ಒಬ್ಬರು ಇಬ್ಬರು ಇದ್ದರೆ ಅದರಲ್ಲಿ ನೀವು ಆಗಿದ್ದರೆ ನಡಿಬೋದೇನೋ ಅಷ್ಟೆ ಇಲ್ಲಾಂದರೆ ನೋ ಅಂತಲೇ ಹೇಳ್ತೀನಿ ನಾನು ಓಕೆ ನೀವು ಮದುವೆಗೋಸ್ಕರ ಅವ್ರನ್ನ ವೇಟ್ ಮಾಡಬೇಡಿ ನಿಮ್ಮ ಮನೆಯವ್ರಿಗೆ ಇಷ್ಟನೋ ಇಲ್ಲ ನೀವು ಬೇರೆಯವ್ರನ್ನ ಇಷ್ಟಪಟ್ಟಿದ್ರು ಮದುವೆ ಆಗಿ ನಿಮ್ಮ ಲೈಫ್ನ ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಟ್ವಿನ್ನ ನನಗೆ ಮರೆಯೋಕ್ಕಾಗಲ್ಲ ನಾನು ಅವ್ರಿಗೆ ನೋಡದೇ ಇರೋಕ್ಕಾಗಲ್ಲ ಅಂದರೆ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅವ್ರು ನಿಮಗೆ ಸಿಕ್ಕಿರೋದೇ ನಿಮಗೆ ಸೋಲ್ ಶಾಪ್ ಕೊಡೋದಕ್ಕೆ ನಿಮ್ಮನ್ನು ಅವೇಕನ್ ಮಾಡೋದಕ್ಕೆ ಅವರು ಸ್ಪಿರಿಚುವಲಿ ನಿಮ್ಮನ್ನು ಜರ್ನಿ ಒಳಗೆ ಮುಂದೆ ಕಳಿಸೋದಕ್ಕೇ ಅವ್ರು ಬಂದಿರೋದು ಅಂದಮೇಲೆ ನೀವು ಅವ್ರನ್ನ ಹೇಗೆ ಮರೆಯೋಕ್ಕೆ ಸಾಧ್ಯ ನೀವು ಮರೆಯೋಕ್ಕಾಗಲ್ಲ ಅವರು ಮರೆಯೋಕ್ಕಾಗಲ್ಲ ಹಾಗಂತ ನೀವು 3D ಒಳಗಿನ ಥರ
ನಾವಿಬ್ಬರು ಜೊತೆಯಲ್ಲಿರೋಣ, ಪಾರ್ಕಿಗೆ ಹೋಗೋಣ, ಫಿಲಮ್ಮಿಗೆ ಹೋಗೋಣ, ಓಕೆ, ಡೇಟಿಂಗ್ ಮಾಡೋಣ, ಇದು ಎಲ್ಲ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಅದರಲ್ಲೂ ನಿಮ್ಮಿಬ್ಬರಲ್ಲಿ ಒಂದು ವೇಳೆ ಯಾರಾದರೂ ಮ್ಯಾರಿಡ್ ಆಗಿದ್ದರೆ, ಯಾಕೆಂದರೆ ಇದು ನಾನು ಹೇಳಿದ್ದೀನಿ ಏಜ್ ಡಿಫ್ರೆನ್ಸ್ ಇರುತ್ತೆ ಈ ಜರ್ನಿ ಒಳಗೆ ಅಂತ. ಹಾಗಾಗಿ ನೀವು ಈಗ ಯಾರೋ ಒಬ್ಬರು ಮ್ಯಾರೇಜ್ ಆಗಿದ್ದಾರೆ, ಅವ್ರು ನಿಮ್ಮ ಈಗ ನೀವು ಟ್ವಿನ್ ಅಂತ ಗೊತ್ತಿರ್ಬೋದು ಅವ್ರಿಗೆ, ಹಾಗಂತ ಅವ್ರು ಮ್ಯಾರಿಡ್ ಆಗಿದ್ದರೆ ಅವ್ರ ಕಪಲ್ನ ಬಿಟ್ಟು ನಿಮ್ಮ ಹತ್ರ ಬರೋಕ್ಕಾಗುತ್ತಾ? ಅವ್ರ ಪಾರ್ಟ್ನರಿಗೆ ಮೋಸ ಮಾಡೋಕ್ಕಾಗುತ್ತಾ? ಅವರು ಆ ಕಪಲ್ ಸಪ್ರೇಷನ್ ಮಾಡಿದರೆ ನಿಮಗೆ ಹೇಗೆ ನೀವು ಈ ಜರ್ನಿಲಿದ್ದೀನಿ ಅಂತ ಅನ್ಕೊತೀರ? ಓಕೆ, ಫಸ್ಟ್ ಪಾಯಿಂಟು, ಅವ್ರು ಮ್ಯಾರಿಡ್ ಆಗಿದ್ದರೆ ನೀವು ಅವ್ರನ್ನ ಸಪ್ರೇಟ್ ಮಾಡಬೇಡಿ, ಖಂಡಿತ ಮಾಡಬೇಡಿ. ನೀವು ಟ್ವಿನ್ ಅಂತ ಗೊತ್ತಿರ್ಬೋದು, ಇಲ್ಲ ಅವ್ರು ನನ್ನ ಟ್ವಿನ್ನು, ಅವ್ರು ನನಗೆ ಬೇಕು, ಏನೇ ಆಗಲಿ ನಾನು ಬಿಡೋದೇ ಇಲ್ಲ, ಅವರೇ ನನಗೆ ಬೇಕು ಅಂದರೆ ಇದು ನೀವು ಈ ಜರ್ನಿಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಈ ರೀತಿ ಒಂದು ಇಂಟೆನ್ಷನ್ ನಿಮಗಿದ್ದರೆ ಇದು ತುಂಬಾ ತಪ್ಪು. ಓಕೆ, ಸೊ ನಾವು ಇನ್ನೊಬ್ಬರಿಗೆ ಮನಸ್ಸು ನೋವು ಮಾಡಿ ಅವರಿಂದ ಆ ಪಾರ್ಟ್ನರ್ನ ಕಿತ್ಕೊಂಡು ನಾವು ಅವ್ರ ಜೊತೆ ಸುಖವಾಗಿರ್ತೀನಿ ಅನ್ನೋದು ಕನಸಿನ ಮಾತು. ನೀವು ಒಂದು ವೇಳೆ ಆ ರೀತಿ ಏನಾದರೂ ಟ್ರೈ ಮಾಡಿದರೆ ಈ ಜರ್ನಿ ಎಲ್ಲ ಮಾಮೂಲಿ ನಾರ್ಮಲ್ಲಾಗಿ ನಾವು ಯಾವುದೇ ಒಂದು ಕಾಮನ್ ಮನುಷ್ಯರು ಒಂದು ಒಳ್ಳೆ ಇಂಟೆನ್ಷನ್ ಇರೋದಿಲ್ಲ. ಓಕೆ, ಅವ್ರನ್ನ ನಾವು ಬೇರೆ ಹೆಸರಿಂದ ಕರಿಬೇಕಾಗುತ್ತೆ ಆಮೇಲೆ. ಸೊ ನೀವು ಖಂಡಿತ ಆ ರೀತಿ ಇರಲ್ಲ ಅಂತ ನನಗೆ ಭಾವನೆ ಇದೆ. ನೀವು ಮ್ಯಾರಿಡ್ ಇರಲಿ ಅನ್ಮ್ಯಾರಿಡ್ ಇರಲಿ, ನಿಮ್ಮ ಪಾರ್ಟ್ನರ್ ಏನೇ ಆಗಿರಲಿ, ಅವ್ರನ್ನ ಅವ್ರ ಪಾಡಿಗೆ ಬಿಡಿ, ನೀವು ನಿಮ್ಮ ಪಾಡಿಗೆ ನಿಮ್ಮ ಜರ್ನಿನ ಮುಂದುವರಿಸಿ, ನೀವು ಮರಿಬೇಕು ಅನ್ನೋದು ಇಲ್ಲ. ಓಕೆ, ಅವ್ರನ್ನ ನೆನಪಿಟ್ಕೊಳ್ಳಿ. ಈಗ ಒಂದು ಮಾತು ಹೇಳ್ತೀನಿ ನಾನು, ಈಗ ನಮ್ಮ ಜರ್ನಿಲಿದ್ದೀನಿ ಅಂತ ಇಟ್ಕೊಳ್ಳಿ. ಈಗ ನಾನು ನನ್ನ ಟ್ವಿನ್ನ ಮೀಟ್ ಮಾಡಿದೆ, ಫಾರ್ ಎಕ್ಸಾಂಪಲ್ ನನ್ನ ಮೇಲೆ ಕೊಡ್ತೀನಿ ನಾನು, ನನ್ನ ಟ್ವಿನ್ನ ನನಗೆ ಸಿಕ್ಕಿದ್ದಾರೆ. ಓಕೆ, ಎಷ್ಟೋ ದಿನ ಸ್ವಲ್ಪ ದಿನ ಇದ್ದೀವಿ, ಸಪ್ರೇಷನ್ ಆಗಿದ್ದೀವಿ, ಈಗ ಹಾಗಂತ ನಾವು ಅವ್ರನ್ನ ಮರೆಯೋಕ್ಕಾಗುತ್ತಾ? ಸಾಧ್ಯ ಇಲ್ಲ ಅಲ್ವಾ. ಹಾಗಂತ ನನ್ನ ಫ್ಯಾಮಿಲಿ ಬಿಟ್ಟು, ನಮ್ಮ ಪಾರ್ಟ್ನರ್ನ ಬಿಟ್ಟು ನಾವು ಅವ್ರ ಜೊತೆ ಹೋಗಿ ಮತ್ತೆ ಮದುವೆಯಾಗಿ ಅವ್ರ ಜೊತೆ ನಾವು ಸಂಸಾರ ಮಾಡಿಕೊಂಡು ನಾನು ಜರ್ನಿ ಮಾಡ್ತೀನಿ ಅಂದರೆ ಹುಚ್ಚರು ಅಂತಾರೆ ಆಮೇಲೆ ನಿಮ್ಮನ್ನು. ಓಕೆ, ಸಾರಿ, ನನ್ನ ಮಾತಿನ ಅರ್ಥ ನೀವು ಅಂತಲ್ಲ, ನನ್ನ ಮೇಲೆ ತೊಗೊತಾ ಇದ್ದೀನಿ, ನಾನು ಆ ರೀತಿ ಮಾಡಿದ್ರೆ ನನ್ನ ಹುಚ್ಚರು ಅಂತಾರೆ. ಓಕೆ, ಹುಚ್ಚಿ ಅಂತಾರೆ. ಇಲ್ಲಿ ನೀವೇನು ಮಾಡ್ಬೋದು ಹಾಗಾದರೆ, ನನ್ನ ಮಾತು ಕೊಟ್ಟಿದ್ದೆ ನನ್ನ ಪಾರ್ಟ್ನರ್, ಸರಿ ನೀವು ಸಿಕ್ಕಿದಾಗ ನೀವು ಮಾತಾಡಿದ್ದೀರಿ ನಾನು ಮರೆಯಲ್ಲ, ಹೌದು ನಾವು ಮರೆಯಲ್ಲ, ನಾವು ಸಾಯ ತನಕ ನಿನಗೆ ಮರೆಯಲ್ಲ, ನೀವು ಸಾಯ ತನಕನೂ ಅವ್ರನ್ನ ಮರೆಯೋಕ್ಕಾಗಲ್ಲ. ನೀನು ಸಿಕ್ಕ ಮೇಲೆ ನನ್ನ ಲೈಫು ಸ್ಪಿರಿಚುವಲಿ ನಾನು ಎಷ್ಟು ಗ್ರೋತ್ ಆಗಿದೆ, ನೀನು ಹೇಗೆ ಮುಂದುವರಿತಿದ್ಯಾ, ನಾನು ಹೇಗೆ ಮುಂದುವರಿತಿದ್ದೀನಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ ಹೊರತು ನಾವು 3D ಒಳಗೆ ಸಿಕ್ಕಿದ್ವಿ, ಸಪ್ರೇಷನ್ ಆದ್ವಿ. ಓಕೆ, ಇದು ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಓಕೆ, ನೀವೀಗ 3D 5D ಎಂಟ್ರಿ ಮಾಡಿರೋರು, ಅದು ನಿಮಗೆ ಲಕ್ಷ್ಯ ಇರಲಿ. ಸೊ ನೀವು ಅವ್ರನ್ನ ಅವ್ರ ಪಾರ್ಟ್ನರ್ ಜೊತೆ ಇರೋಕ್ಕೆ ಬಿಟ್ಬಿಡಿ, ನೀವು ಸಹ ನಿಮ್ಮ ಪಾರ್ಟ್ನರ್ ಜೊತೆ ಖುಷಿಯಾಗಿರಿ. ಯಾರದೇ ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ, ನಾವು ಅವ್ರನ್ನ ಸಪ್ರೇಷನ್ ಮಾಡಿ ಆ ಪಾರ್ಟ್ನರ್ನ ನಾವು ಕಿತ್ಕೊಂಡು ಖಂಡಿತ ನೀವು ಸುಖವಾಗಿರೋಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ಮರ್ತೇ ಬಿಡಿ ನೀವು. ಓಕೆ, ಇನ್ನು ನೆಕ್ಸ್ಟ್ ಹಾಗಾದರೆ ನನ್ನ ಟ್ವಿನ್ ಜೊತೆ ನಾನು ಕಾಂಟ್ಯಾಕ್ಟಲ್ಲಿ ಇರಲೇಬಾರ್ದು, ನಾನು ಅವ್ರ ಹತ್ರ ಮಾತಾಡಲೇಬಾರ್ದು? ಖಂಡಿತ ಮಾತಾಡಿ, ಖಂಡಿತ ಕಾಂಟ್ಯಾಕ್ಟಲ್ಲಿಡಿ, ಅವ್ರನ್ನ ಫ್ರೆಂಡ್ ಝೋನಲ್ಲಿ ಇಡಿ. ಓಕೆ, ಫ್ರೆಂಡ್ಶಿಪ್ಪಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲ, ನೀವು ಎಷ್ಟು ಜನ ಬೇಕಾದ್ರೂ ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ ಇರ್ಬೋದು. ಸೊ ಅವರು ಅದನ್ನು ಒಂದು ಪವಿತ್ರವಾದ ಸಂಬಂಧ, ಅದಕ್ಕೆ ಯಾವುದೇ ಕಳಂಕ ಇಲ್ಲ. ನೀವು ಫ್ರೆಂಡ್ಸ್ ಆಗಿರಿ, ನೀವು ಮಾತಾಡಿ, ನೀವು ಫೋನ್ ಮಾಡಿ, ನೀವು ಏನು ಮೆಸೇಜ್ ಮಾಡಿ, ನೀವು ಏನು ಬೇಕಾದ ಮಾಡಿ, ಅವ್ರನ್ನ ಫ್ರೆಂಡ್ ಝೋನಲ್ಲಿ ಹಾಕಿ ಅಷ್ಟೆ. ಯಾವುದೇ ಕಾರಣಕ್ಕೂ ಪಾರ್ಟ್ನರಿಗೆ, ನಿಮ್ಮ ಪಾರ್ಟ್ನರಿಗೆ ಮೋಸ ಮಾಡಬೇಡಿ, ಅವ್ರು ನನ್ನ ಟ್ವಿನ್ನು ಅಂತ ಮತ್ತೆ ನಾನು ಸೆಕ್ಷನಲ್ಲಿ ಈ ಪಾರ್ಟ್ನರ್ ಬಿಟ್ಟು ನಾನು ಸೆಕ್ಷನಲ್ಲಿ ಅವ್ರ ಜೊತೆ ಅಟ್ರ್ಯಾಕ್ಟ್ ಆಗಿದ್ದೀನಿ, ಅವ್ರ ಜೊತೆ ಇರಬೇಕು, ಈ ರೀತಿ ಮತ್ತೆ ಇನ್ನೇನೋ ಒಂದು ಸಂಬಂಧ ಅವ್ರ ಜೊತೆ ಇಟ್ಕೋಬೇಕು ಅನ್ನೋದೆಲ್ಲ ಖಂಡಿತ ತಪ್ಪು. ಹಾಗಾದರೆ ನಾನು ಫಸ್ಟು, ನಾವು ಅವ್ರ ಜೊತೆ ಟ್ವಿನ್ ಜರ್ನಿಲಿದ್ದಾಗ ನಾನು ಆ ರೀತಿ ಏನಾದರೂ ಇದ್ದೆ, ಈಗಿರೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಅವಾಗ ಅನ್ಅವೇಕನ್ ಆಗಿದ್ದಿರಿ. ಸೊ ಎಲ್ಲರೂ ಮಾಡೋಂಥ ತಪ್ಪನ್ನ ನೀವು ಮಾಡಿದ್ದೀರಿ. ಓಕೆ,
ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದಮೇಲೆ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ನಾವು ತಪ್ಪೇ ಮಾಡಿಲ್ಲ ಅಂದರೆ ನಾವು ಹುಟ್ಟತಾನೇ ಇರಲಿಲ್ಲ, ನಾವೇ ದೇವರಾಗಿಬಿಡ್ತಿದ್ವಿ. ಸೊ ನಾವು ಹುಟ್ಟಿದ್ದೀವಿ ಅಂದರೆ ನಮ್ಮದು ಏನೋ ಒಂದು ತಪ್ಪಿದೆ, ನಡೀತಾನೇ ಇದೆ. ಈಗಲೂ ಮಾಡ್ತಿರ್ತೀವಿ, ಮುಂದೆ ಮಾಡ್ತಿರ್ತೀವೋ, ಹಿಂದೆ ಎಷ್ಟು ಮಾಡಿದ್ದೀವೋ ನಮಗಂತೂ ಗೊತ್ತಿಲ್ಲ. ಬಟ್ ಸೋಲ್ ಶಾಕ್ ಸಿಕ್ಕಿದೆ ನಿಮಗೆ, ಅವೇಕನ್ ಆಗಿದ್ದೀರಿ ನೀವು, ಸ್ಪಿರಿಚುವಲ್ ಲೈನ್ ಈಗ ನಿಮ್ಮದು ಇಂಪಾರ್ಟೆಂಟ್ ಅಂದಮೇಲೆ ನೀವು ಮತ್ತೆ ಆ ತಪ್ಪು ಮಾಡೋ ಯೋಚನೆನೂ ಮಾಡಬೇಡಿ ನೀವು. ಓಕೆ, ನಿಮ್ಮ ಪಾರ್ಟ್ನರಿಗೆ ಫೋನ್ ಮಾಡ್ತೀರಾ ಮಾಡಿ, ಕಾಂಟ್ಯಾಕ್ಟ್ ಮಾಡ್ತೀರಾ ಮಾಡಿ, ಮಾತಾಡಿ, ದಟ್ಸ್ ಇಟ್ ಅಷ್ಟೆ. ಬೇರೆ ಇನ್ನೇನು ಅವ್ರ ಬಗ್ಗೆ ಯೋಚನೆ ಬೇಡ. ಅವ್ರಿಗೆ ವಿಶ್ ಮಾಡಿ, ಅವ್ರು ಎಲ್ಲ ಇರಲಿ, ಅವ್ರ ಲೈಫ್ ಚೆನ್ನಾಗಿರಲಿ, ಅವರು ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿರಲಿ, ಇದನ್ನೇ ವಿಶ್ ಮಾಡಬೇಕು. ಓಕೆ, ನಿಮಗೆ ನಂದು ಆನ್ಸರ್ ನಿಮಗೆ ಹಿಡಿಸಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನಗೇನು ಗೈಡೆನ್ಸ್ ಸಿಗ್ತಾ ಇದೆಯೋ ನಾನು ಅದನ್ನು ಮಾಡಿದ್ದೀನಿ. ನಾನು ಇದನ್ನು ನಿಮಗೆ ಈ ರೀಡಿಂಗ್ ಮಾಡೋದಕ್ಕೂ ನಾನು ಮೆಡಿಟೇಷನ್ ಮಾಡಿ ಡಿವೈನ್ ಏಂಜಲ್ಗೆ ಎಲ್ಲ ಪ್ರೇ ಮಾಡಿ ಗೈಡೆನ್ಸ್ ತೊಗೊಂಡೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಬೇಜಾರು ಮಾಡ್ಕೋಬೇಡಿ, ಅರ್ಥ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ, ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಸಿಚುವೇಶನ್. ಓಕೆ, ಇನ್ನೊಬ್ಬರು ಮೇಲ್ ಪರ್ಸನ್ ಇದ್ದಾರೆ, ಅವ್ರ ಸಿಚುವೇಶನಲ್ಲಿ ಅವ್ರಿಗೆ ಅವರ ಪಾರ್ಟ್ನರ್ನ ಮೀಟ್ ಮಾಡೋಕ್ಕಾಗ್ತಾಯಿಲ್ಲ, ಮರೆಯೋಕ್ಕಾಗ್ತಾಯಿಲ್ಲ, ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಅವ್ರದ್ದು. ಸೊ ಒಬ್ಬರು ಪಾರ್ಟ್ನರ್ ಇಲ್ಲಿ ಮ್ಯಾರಿಡ್ ಇದ್ದಾರೆ, ಇನ್ನೊಬ್ಬರು ಅನ್ಮ್ಯಾರಿಡ್ ಇದ್ದಾರೆ. ಸೊ ಅವರು ಈಗ ಮ್ಯಾರಿಡ್ ಆಗೋಷ್ಟೇ ಅಂದರೆ ಮನೆಯಲ್ಲಿ ಫೋರ್ಸ್ ಮಾಡ್ತಾಯಿದ್ದಾರೆ ಮದುವೆಗೆ ಅಂತ ಹೇಳ್ತಾಯಿದ್ರು. ಖಂಡಿತ ನೀವು ಮದುವೆ ಮಾಡ್ಕೊಳ್ಳಿ, ನಿಮ್ಮ ಟ್ವಿನ್ನ ನೀವು ಮರೆಯೋಕ್ಕಾಗಲ್ಲ ಹೇಳಿದ್ದೀನಿ. ಓಕೆ, ಸೊ ನಿಮ್ಮ ನಾನು ಎಲ್ಲರಿಗೂ ಇಲ್ಲಿ ಒಂದು ಪಾಯಿಂಟ್ ಕಾಮನ್, ನೀವು ಎಲ್ಲ ನಿಮ್ಮ ಟ್ವಿನ್ಗಳನ್ನು ನಿಮ್ಮ ಫ್ರೆಂಡ್ ಝೋನಲ್ಲಿ ಇಟ್ಕೊಳ್ಳಿ, ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬಾರ್ದು, ಮಾತಾಡಬಾರ್ದು ಅಂತ ಏನಿಲ್ಲ. ಆದರೆ ನಿಮ್ಮ ಎನರ್ಜಿ, ನೀವು ಸೆಕ್ಷಲಿ ಅವ್ರನ್ನ ಅಟ್ರ್ಯಾಕ್ಟ್ ಆಗ್ತಾಯಿದ್ರಿ ತುಂಬ. ಸೆಕ್ಷಲಿನೇ ಇಂಪಾರ್ಟೆಂಟ್ ನನಗೆ, 5D ಎಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ನಂಗೆ 3D ಇಂಟ್ರೆಸ್ಟ್ ಇದೆ ಅಂದರೆ ಇದು ನಿಮ್ಮದು ಟ್ವಿನ್ ಜರ್ನಿ ಅಲ್ಲ. ಓಕೆ, ಇದು ನಿಮ್ಮದು ಒಂದು ಜಸ್ಟ್ ಅಟ್ರ್ಯಾಕ್ಟಿವ್ ಅಷ್ಟೆ. ಅವ್ರನ್ನ ನೋಡಿದರೆ ನೀವು ಅಟ್ರ್ಯಾಕ್ಟ್ ಆಗಿದ್ದೀರಿ, ಅವ್ರ ಜೊತೆ ಡೇಟ್ ಮಾಡಬೇಕು, ಅದು ಇದು ಈ ರೀತಿ ಒಂದು ಸಿಚುವೇಶನ್ ಅದು. ಇದು ಜರ್ನಿ ಅಲ್ಲ. ಓಕೆ, ಇದನ್ನು ಫಸ್ಟ್ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಜರ್ನಿಲಿ ಇದ್ದೀನಿ ಅನ್ನೋ ಅವರು, ನೀವು ಖಂಡಿತ ಅವ್ರನ್ನ ಒಂದು ಫ್ರೆಂಡ್ ಝೋನಲ್ಲಿ ಹಾಕಿ ಕಾಂಟ್ಯಾಕ್ಟ್ ಮಾಡಿ. ನನಗೆ ಕೆಲವ್ರಿಗೆ ಅನ್ಸೋದು ನನ್ನ ಟ್ವಿನ್ ಹತ್ರ ನನಗೆ ಹೋಗೋಕ್ಕೆ ಭಯ ಆಗುತ್ತಪ್ಪ, ಇಷ್ಟು ವರ್ಷ ಆಗಿದೆ, ಇಷ್ಟು ಸಪ್ರೇಷನ್ನಲ್ಲಿ ಇದ್ದೀವಿ, ಅವ್ರು ನಂಗೆ ಮಾತಾಡಿಸ್ತಾರೋ ಇಲ್ಲೋ. ಅವರು ಅವೇಕನ್ ಸೋಲು, ನೀವು ಅವೇಕನ್ ಸೋಲು, ನಾವು ಬೇರೆಯವ್ರಿಗೆ ಹರ್ಟ್ ಮಾಡಲ್ಲ ಅಂದಮೇಲೆ ನೀವು ಟ್ವಿನ್ಗಳಿಗೆ ಹೇಗೆ ಹರ್ಟ್ ಮಾಡೋಕ್ಕೆ ಸಾಧ್ಯ? ಇದರಲ್ಲಿ ಹೆದರೋ ಅಂಥದ್ದು ಏನಿದೆ ನನಗಂತೂ ಅರ್ಥ ಆಗಿಲ್ಲ. ಇನ್ನು ಕೆಲವ್ರು ಅನ್ಬೋದು ಅವ್ರು ಮಾತಾಡಿಸ್ತಾರೋ ಇಲ್ವೋ, ಯಾಕೆ ಮಾತಾಡಿಸಲ್ಲ? ಎಲ್ಲರಿಗೂ ಮಾತಾಡಿಸುವಾಗ ನಿಮಗೆ ಯಾಕೆ ಅವ್ರು ಮಾತಾಡಿಸಲ್ಲ? ಖಂಡಿತ ಮಾತಾಡಿಸ್ತಾರೆ. ನೀವು ಯಾವ ಇಂಟೆನ್ಷನ್ನಿಂದ ಹೋಗಿರ್ತೀರಿ ಅನ್ನೋದನ್ನು ಫಸ್ಟ್ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಎನರ್ಜಿ ಇಲ್ಲಿ ಸೆಕ್ಸ್ಗೆ ಯಾವುದೇ ಒಂದು ಇಂಪಾರ್ಟೆನ್ಸ್ ಇಲ್ಲ. ಫ್ರೆಂಡಾಗಿ ಫ್ರೆಂಡ್ಲಿಯಾಗಿ ಮೂವ್ ಮಾಡಬೇಕು ನೀವು. ಓಕೆ, ನಿಮ್ಮ ಒಂದು ಎನರ್ಜಿಯನ್ನೇ ಅವರಿಗೆ ಅಟ್ರ್ಯಾಕ್ಟ್ ಆಗುತ್ತೆ ಅದು. ನೀವು ಯಾವ ಪಾಸಿಟಿವ್ ನೆಗೆಟಿವ್ ಅನ್ನೋಕ್ಕೆ, ಇದು ನೀವು ಮೇಲ್ ಪರ್ಸನ್ ಅಂದರೆ ಸ್ವಲ್ಪ ಎಲ್ಲರೂ ಸೆಕ್ಷಲಿನೇ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಿರ್ತೀರ. ಹಾಗಾಗಿ ಆ ಎನರ್ಜಿಯಿಂದ ಹೊರಗೆ ಬನ್ನಿ, ಫ್ರೆಂಡ್ ಝೋನಿಂದ ಕೂಲಾಗಿ ಕಾಮಾಗಿ ಒಬ್ಬರು ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗೋ ಥರ ಹೋಗಿ, ಮಾತಾಡ್ಸಿ, ಖಂಡಿತ ಸಾಧ್ಯ ಇದೆ. ಓಕೆ, ಇನ್ನು ನನಗೆ ಫಸ್ಟ್ ಮಾತಾಡ್ತಾ ಇದ್ದರು, ನನ್ನ ಹತ್ರ ಈಗ ಮಾತಾಡ್ತಾ ಇಲ್ಲ ಅಂತ ಕೆಲವ್ರದ್ದು ಕಂಪ್ಲೇಂಟ್ ಇದೆ. ಮಾತಾಡ್ತಾ ಇದ್ದರು ಮಾತಾಡ್ತಾ ಇಲ್ಲ ಅಂದರೆ ಅಲ್ಲಿ ಏನೋ ಒಂದು ತಪ್ಪು ನಡೆದಿದೆ ಅಂತ ಅರ್ಥ ತಾನೆ. ಸುಮ್ಮನೆ ಸುಮ್ಮನೆ ಯಾರೂ ಮಾತು ಬಿಡಲ್ಲ ಅಲ್ವಾ, ಚೆನ್ನಾಗಿ ಮಾತಾಡ್ತಾ ಇರೋರು. ಈಗ ನೀವು ಸಪ್ರೇಷನ್ ಆಗಿದ್ದೀರಿ, ನಾನು ಅವ್ರು ನಂಗೆ ಮಾತಾಡಿಸಲ್ಲ, ಅವ್ರು ನಾನು ನೋಡಲ್ಲ, ಅವ್ರು ನಾನು ಮೀಟ್ ಮಾಡಲ್ಲ, ಯಾವುದಕ್ಕೂ ರೆಸ್ಪಾನ್ಸ್ ಮಾಡಲ್ಲ ಅಂತ ಕೆಲವ್ರದ್ದು ಕಂಪ್ಲೇಂಟ್ ಇದೆ. ಹೀಗಿದ್ದರೆ ಹೇಗಿರ್ತಾರೆ? ಇದರಲ್ಲಿ ಒಂದು ಫಸ್ಟು ನಿಮ್ಮ ಕಡೆಯಿಂದ ಚೆಕ್ ಮಾಡ್ಕೊಳ್ಳಿ, ಆ ಸ್ಥಾನದಲ್ಲಿ ನೀವಿದ್ದು ನೋಡಿ ನಿಮ್ಮಿಂದ ಏನಾಗಿದೆ. ಫಸ್ಟು ಅವ್ರು ಆ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂದರೆ ನನ್ನಿಂದ ಏನಾಗಿದೆ ಅನ್ನೋದನ್ನು ಫಸ್ಟ್ ಗಮನದಲ್ಲಿ ಇಟ್ಕೊಳ್ಳಿ. ಒಂದು, ನೀವು ಕಾರ್ಮಿಕ ಥರ ಬಿಹೇವ್ ಮಾಡಿರ್ತೀರ ಇಲ್ಲ ನ್ಯಾಸಿಸ್ ಥರ ಬಿಹೇವ್ ಮಾಡಿರ್ತೀರ. ನೀವು ಈ ಜರ್ನಿಲಿ ಇದ್ದೀನಿ ಅನ್ನೋರು ಈ ರೀತಿ ಮಾಡಿದರೆ ಖಂಡಿತ ಸಾಧ್ಯವೇ ಇಲ್ಲ.
ಇನ್ನೂ ಎಷ್ಟು ಸಾವಿರಾರು ವರ್ಷಗಳು ಬೇಕಾಗುತ್ತೋ ಒಂದೊಂದು ಸ್ಟೆಪ್ಪೇ ನೀವು ಮೂವ್ ಮಾಡೋಕ್ಕೆ. ಓಕೆ, ಸೊ ಇದು ಮಾಮೂಲಿ ರೀಡಿಂಗ್ ಅಲ್ಲ, ಖಂಡಿತ ಇದು ನಿಮಗೆ ಹೆಲ್ಪ್ ಆಗುತ್ತೆ, ಯಾಕೆಂದರೆ ಇದು ಒಂದು ಡಿವೈನ್ ಮೆಸೇಜ್ ಅಂತಲೇ ತಿಳ್ಕೊಳ್ಳಿ. ಈಗ ನೀವು ನಿಮ್ಮ ಪಾರ್ಟ್ನರ್ ಸಪ್ರೇಷನ್ ಇದ್ದಾರೆ ಮಾತಾಡ್ತಿಲ್ಲ ಅಂದರೆ ನಿಮ್ಮಿಂದ ಅವ್ರಿಗೆ ಹರ್ಟ್ ಆಗಿದೆ ಅಂತ ಅರ್ಥ. ಸೊ ನಿಮ್ಮ ಯಾವುದೋ ಒಂದು ಬಿಹೇವಿಯರಿಂದ ಏನೋ ಒಂದು ಹರ್ಟ್ ಅವರಿಗೆ ನೀವು ಮಾಡಿದ್ದೀರ, ಹಾಗಾಗಿ ಅವರು ನಿಮ್ಮಿಂದ ಸಪ್ರೇಷನಲ್ಲಿದ್ದಾರೆ. ಹೌದು, ಈಗ ನಿಮಗೆ ತಪ್ಪು, ನಿಮ್ಮ ತಪ್ಪು ನಮ್ಮ, ಈಗ ನಾವೇನೋ ಒಂದು ತಪ್ಪು ಮಾಡಿದ್ದೀನಿ, ನನ್ನ ತಪ್ಪು ನಾನು ಅರ್ಥ ಆಗಿದೆ, ನಾನು ನನ್ನ ಟ್ವಿನ್ಗೆ ತಪ್ಪು ನನ್ನ ಬಿಹೇವಿಯರಿಂದ ಅವ್ರಿಗೆ ನಾವು ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಓಕೆ, ಈಗ ನಾನು ಅವರಿಗೆ ಸಾರಿ ಕೇಳಬೇಕು. ಅವ್ರು ನಮಗೆ ಸಿಗಲ್ಲ, ದೂರ ಇದ್ರಿ, ನಾವು ಸಾರಿ ಕೇಳ್ತೀವಿ ದೂರದಿಂದ. ಮನಸ್ಸಲ್ಲಿ ನೀವು ಸಾರಿ ಕೇಳಿ, ಓಪನ್ ಓಪನ್ ಓ ಪ್ರೇಯರ್ ಹೇಳಿದ್ದೀನಿ ನಾನು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದು ಸಿಂಪಲ್, ಇದು ಓಪನ್ ಓಪನ್ ಓ ಪ್ರೇಯರ್ ಇದು. ಓಕೆ, ತುಂಬ ಪವರ್ಫುಲ್ ಪ್ರೇಯರ್ ಇದು. ಇದನ್ನು ನಾವು ಪರ್ಸನ್ನಿಗೆ ಮಾಡ್ಬೋದು, ಡಿವೈನಿಗೆ ಮಾಡ್ಬೋದು. ನಾವು ಯಾರನ್ನ ಇಂಟೆನ್ಷನಲ್ಲಿ ಇಟ್ಕೊಂಡು ಈ ಪ್ರೇಯರ್ ಮಾಡ್ತೀವೋ ಅದು ಎಲ್ಲ ಬ್ಲಾಕೇಜಸ್ನೂ ರಿಮೂವ್ ಮಾಡುತ್ತೆ. ಓಕೆ, ಈ ಓಕೆ, ನಾನು ಯಾರಿಗೆ ಮೆಸೇಜ್ ಕೊಡ್ತಾಯಿದ್ದೆ. ಓಕೆ, ಓಪನ್ ಓಪನ್ ಪ್ರೇಯರ್ ಹೇಳಿದ್ದೆ. ಹ್ಞೂ, ನಿಮಗೆ ಸಪ್ರೇಷನಲ್ಲಿದ್ದೀನಿ ಅಂತ ಹೇಳಿದಿರಿ, ಅವ್ರು ನನ್ನ ಹತ್ರ ಈಗ ಮಾತಾಡ್ತಾ ಇಲ್ಲ ಅಂದರೆ, ಸೊ ನೀವು ಖಂಡಿತವಾಗಿ ನಿಮ್ಮ ಬಿಹೇವಿಯರು ನಾರ್ಸಿಸ್ ಟೈಪ್ ಇರುತ್ತೆ, ಇಲ್ಲ ಕಾರ್ಮಿಕ್ ಟೈಪ್ ಇರುತ್ತೆ. ಓಕೆ, ಹರ್ಟ್ ಆಗಿದೆ. ಕಾರ್ಮಿಕ್ ಇದ್ದರೂ ಪರವಾಗಿಲ್ಲ, ನಾರ್ಸಿಸ್ ಟೈಪ್ ಮಾತ್ರ ಆಗಬೇಡಿ, ಯಾರು ಆಗಬೇಡಿ. ಒಂದು ನೀವು ಈ ಜರ್ನಿಲಿದ್ದೀರಾ ಅಂದರೆ ನಿಮ್ಮ ಲೈಫಲ್ಲಿ ಆ ಥರದ್ದು ಜನಗಳು ನಿಮಗೆ ಸಿಗ್ತಾರೆ. ಡಿವೈನ್ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಆ ಥರ ಜನರ ಜೊತೆ ಬಿಡ್ತಾರೆ. ಯಾಕೆ ಅಂದರೆ ಲೆಸನ್ ಕಲಿಬೇಕು ನೀವು. ಪ್ರತಿಯೊಬ್ಬರು ಲೆಸನ್ ಕಲಿಸ್ತಾರೆ, ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕನೂ, ಲೋ ಎನರ್ಜಿಯಿಂದ ಹಿಡಿದು ಹೈ ಎನರ್ಜಿ ತನಕ ಪ್ರತಿಯೊಂದು ಜನಗಳು ನಿಮ್ಮ ಲೈಫಲ್ಲಿ ಬರ್ತಾರೆ, ಎಲ್ಲರೂ ಮೀಟ್ ಮಾಡ್ತಾರೆ. ನೀವು ಎಲ್ಲರ ಕಡೆಯಿಂದ ಒಂದು ಲೆಸನ್ ಇದೆ. ಓಕೆ, ಅವು ಯಾಕಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗಿನ ಕಾಲದಲ್ಲೇನು ಇನ್ನೋಸೆಂಟ್ ಜನ ಅಂದರೆ ಈಗಿನ ಕಾಲದಲ್ಲಿ ಅವರು ಪೆದ್ರು ದಡ್ರು ಅನ್ನೋ ರೀತಿನೇ ಎಲ್ಲರೂ ಜಡ್ಜ್ ಮಾಡೋದು. ಓಕೆ, ಅವರ ಒಂದು ಪ್ಯೂರ್ ಹಾರ್ಟ್ ಇರಲಿ, ಅವರು ಒಂದು ಇನ್ನೋಸೆಂಟ್ ಮೀನ್ಸ್ ಏನು, ಅವರಿಗೆ ಕ್ರಿಮಿನಲ್ ಟೈಪ್ ಯೋಚನೆ ಎಲ್ಲ ಬರೋದಿಲ್ಲ ಅವ್ರಿಗೆ. ಓಕೆ, ತುಂಬ ಪ್ಯೂರ್ ಎನರ್ಜಿ ಇರುತ್ತದು. ಆ ಒಂದು ಪ್ಯೂರ್ ಎನರ್ಜಿ ಅವ್ರಿಗೆ ಅವ್ರ ಬೈ ಬರ್ತ್ ಬರಬೇಕಂದ್ರೆ ಅವರು ಎಷ್ಟು ಜನ್ಮದ ಸಾಧನೆ ಇರುತ್ತದು. ಆದರೆ ಇಲ್ಲಿ ಎಲ್ಲರೂ ಅಂದ್ಕೊಳ್ಳೋದೇನು, ಈ ತ್ರೀ ಡಿ ಒಳಗೆ ಜನಗಳು ಇನ್ನೋಸೆಂಟ್ ಅಂದರೆ ಅವರು ಪೆದ್ರು. ಯಾಕೆಂದರೆ ಈಗಿನ ಜನದ ಥರ ಅವ್ರಿಗೆ ಚೀಟ್ ಮಾಡೋಕ್ಕೆ ಬರಲ್ಲ, ಒಂದು ಫಾರ್ವರ್ಡ್ ಇಲ್ಲ, ಈ ರೀತಿ ಏನೋ ಒಂದು ಇಂಟೆನ್ಷನ್ ಇರುತ್ತೆ. ಬಟ್ ಅವ್ರ ಸೋಲು ತುಂಬ ಪ್ಯೂರ್ ಇರುತ್ತೆ. ಅವರ ಸೋಲು ಮಕ್ಕಳ ಸೋಲು ಎರಡೂ ಒಂದೇ. ಸೊ ಯಾವುದೇ ಒಂದು ಇನ್ನೋಸೆಂಟ್ ಪರ್ಸನ್ನಿಗೆ ನೀವು ಚೀಟ್ ಮಾಡೋಕ್ಕೆ ಮುಂಚೆ ನೂರು ಸಲ ಯೋಚನೆ ಮಾಡಿ. ಒಬ್ಬರು ನಾರ್ಮಲ್ ಪೀಪಲಿಗೆ ನೀವು ಚೀಟ್ ಮಾಡಿದರೆ ಬೇಗನೇ ಸುಧಾರಿಸ್ಬೋದು, ಅಥವಾ ನಿಮಗೆ ಡಿವೈನ್ ಸ್ವಲ್ಪ ಬೇಗನೇ ಕ್ಷಮೆ ಕೊಡ್ಬೋದು ನೀವು ಪ್ರೇ ಮಾಡಿದರೆ. ಆದರೆ ಒಂದು ಮಗುಗೆ, ಒಂದು ಇನ್ನೋಸೆಂಟ್ಗೆ ನೀವು ಏನಾದರೂ ಚೀಟ್ ಮಾಡಿದರೆ ಅವರ ಒಂದು ಪ್ಯೂರ್ ಲವ್ಗೆ ನಿಮಗೆ ಕ್ಷಮೆ ಸಿಗೋದು ತುಂಬ ಕಷ್ಟ, ಬೇಗ ಖಂಡಿತವಾಗ್ಲೂ ಸಿಗೋದಿಲ್ಲ. ಓಕೆ, ಹಾಗಾಗಿ ಆ ರೀತಿ ಏನಾದರೂ ಇದ್ದರೆ ಫಸ್ಟ್ ಮನಸ್ಸಲ್ಲಿ ನಾವು ಪ್ರೇ ಮಾಡಬೇಕು. ನಮ್ಮಿಂದ ತಿಳಿದೀನಿ ಅವರಿಗೆ ಮನಸ್ಸಿಗೆ ತುಂಬ ಹರ್ಟ್ ಮಾಡಿದ್ದೀವಿ ಅಂತ ನಮಗೆ ಅನಿಸಿದರೆ ನಾವು ಆ ಪರ್ಸನ್ನ ವಿಷುವಲೈಸ್ ಮಾಡಿ ಅವರಿಗೆ ಓಪನ್ ಓಪನ್ ಹೇಳಿ ಪ್ರೇಯರ್ ಹೇಳಿದ್ದೀನಲ್ಲ ಅದನ್ನು ಮಾಡಿ, ಜೊತೆಗೆ ಅದೇ ಪ್ರೇಯರ್ನ ಡಿವೈನ್ಗೂ ಮಾಡಿ ರಿಲೀಸ್ ಮಾಡು, ಇದರಿಂದ ನನಗೆ ರಿಲೀಸ್ ಮಾಡು ಅಂತ ಪ್ರೇ ಮಾಡಬೇಕು. ಓಕೆ, ಸೊ ಮತ್ತಿನ್ಯಾವ್ರದ್ದಿತ್ತು ವೈಟ್ ಕ್ವಶನ್ಗಳು. ಹಾಂ, ಓಕೆ, ಇನ್ನು ಒಬ್ರಿಗಿದೆ, ಅವರು ಟ್ವಿನ್ ಜರ್ನಿಲಿ ಒಂದು ಓಕೆ, ಇಲ್ಲಿ ನಾವು ಟ್ವಿನ್ ಜರ್ನಿಲಿ ಇದೀವೋ ಇಲ್ಲ ಅಂತ ನೀವು ಒಂದೇ ಪಾರ್ಟ್ನರು ಡಿಸೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ನೀವು ಟ್ವಿನ್ ಜರ್ನಿಲಿದ್ದರೆ ನೀವು ಮತ್ತು ನಿಮ್ಮ ಪಾರ್ಟ್ನರು ಖಂಡಿತ ಮೀಟ್ ಮಾಡಿರ್ತೀರಾ. ಬರೀ ಹಾಯ್ ಹಲೋ ಬಾಯ್ ಅಲ್ಲ, ಕ್ಲೀನಾಗಿ ಚೆನ್ನಾಗಿ
ಇಬ್ಬರು ನೀವು ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ, ಮಾತಾಡಿರ್ತೀರ, ಮೀಟ್ ಮಾಡಿರ್ತೀರ, ಎಷ್ಟೋ ಮೀಟಿಂಗ್ ಆಗಿರುತ್ತೆ ನಿಮ್ಮದು. ಸೊ ನಾನು ಮಾತೇ ಆಡಿಲ್ಲ ಅವ್ರಿಗೆ, ಜಸ್ಟ್ ನೋಡ್ತಿರ್ತೀನಿ. ಇದು ಫಸ್ಟ್ ಮೆಸೇಜ್ನವ್ರಿಗೂ ಇದು ಇಂಪಾರ್ಟೆಂಟ್ ಇದೆ, ಓಕೆ? ಫಸ್ಟ್ ಮೆಸೇಜ್ ಫಿಮೇಲ್ ಅವ್ರಿಗೂ. ನಾನು ಅವ್ರ ಹತ್ರ ಜಾಸ್ತಿ ಮಾತಾಡಿಲ್ಲ, ಸುಮ್ಮನೆ ನೋಡ್ತೀನಿ, ಮಾಡ್ತೀನಿ ಅಂದರೆ ಖಂಡಿತ ಇದು ಅಲ್ಲ, ಓಕೆ? ಯಾಕೆಂದರೆ ಈ ಜರ್ನಿಲಿ ನಿಮಗೆ ಡಿವೈನು ಫಸ್ಟ್ ನಿಮ್ಮನ್ನು ಕ್ಲೋಸೇ ಮಾಡೋದು, ನಿಮ್ಮನ್ನು ಕ್ಲೋಸಾಗಿ ನೀವು ಅವ್ರ ಜೊತೆ ಮಾತಾಡಿರ್ತೀರಿ. ಜಸ್ಟ್ ಹಾಯ್ ಹಲೋ ಬಾಯ್ ಎಲ್ಲ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ, ಗಂಟೆಗಟ್ಟಲೆ ಮಾತಾಡಿರ್ತೀರಿ ನೀವು. ನಿಮ್ಮ ಒಂದು ಎನರ್ಜಿ ಅವ್ರ ಒಂದು ಎನರ್ಜಿ ತುಂಬಾ ಚೇಂಜ್ ಆಗಿರುತ್ತೆ, ಓಕೆ? ಇನ್ನು ಈ ರೀತಿ ಇದ್ದೀನಿ ಅಂದರೆ ಇದು ಒಂದು ಜಸ್ಟ್ ಅಟ್ರ್ಯಾಕ್ಷನ್ ಅಂತ ಹೇಳ್ತೀನಿ ನಾನು ಅಷ್ಟೇ. ನಿಮ್ಮ ಮತ್ತು ಪಾರ್ಟ್ನರ್ ಅವರ ಒಂದು ಲೋ ಎನರ್ಜಿಲಿ ನೀವು ಇರ್ಬೋದು, ಅವರು ಇರ್ಬೋದು, ಲೋ ಎನರ್ಜಿಲಿ ಒಂದು ಅಟ್ರ್ಯಾಕ್ಟಿವ್ ಆದಾಗ ನಾನು ಲವ್ ಮಾಡ್ತಾಯಿದ್ದೀನಿ ಅನ್ನಿಸ್ಬೋದು. ಇಲ್ಲಿ ನಿಮಗೆ ಅವ್ರು ನಿಮ್ಮ ಸೋಲ್ಮೇಟ್ ಸಹ ಆಗಿರ್ಬೋದು, ಓಕೆ? ಬಟ್ ಆದರೆ ಈ ಜರ್ನಿ ಇದು ನಿಮ್ಗೆ ಮುಂದುವರಿಯೋ ಹಾಗಿದ್ದರೆ ನೀವು ಖಂಡಿತ ನೀವು ಒಬ್ಬರು ಕ್ಲೋಸ್ ಆಗಿರ್ತೀರ. ಈ ರೀತಿ ಏನೂ ಆಗ್ತಾಯಿಲ್ಲ, ನೋಡ್ತಿದ್ವಿ, ಬಿಡ್ತಿದ್ವಿ, ಮಾತಾಡ್ತಿದ್ವಿ ಅಂದರೆ ಜಸ್ಟ್ ಇದು ಅಟ್ರ್ಯಾಕ್ಷನ್ ಅಷ್ಟೇ, ಓಕೆ? ಇದನ್ನು ನೀವು ಇಲ್ಲಿಗೆ ಬಿಟ್ಟು ಬಿಡೋದು ಒಳ್ಳೆಯದು. ಆದರೆ ಅವರು ನಿಮ್ಮ ಲೈಫಲ್ಲಿ ಬಂದಮೇಲೆ ನೀವೇನಾದ್ರೂ ಬೆಟರ್ ಆಗಿದ್ದೀರಾ, ನಿಮಗೇನಾದರೂ ಅವೇಕನ್ ಸ್ಟೇಜ್ ಬಂದಿದೆಯಾ, ಅಥವಾ ಅವರಿಂದ ಏನಾದರೂ ಒಂದು ಹೆಲ್ಪ್ ಆಗಿದೆಯಾ ಅಂದರೆ ಇದು ನಿಮಗೆ ಡಿವೈನ್ ಕೊಟ್ಟಿರೋ ಲೆಸನ್ ಅಂತ ತಿಳ್ಕೊಳ್ಳಿ, ಓಕೆ? ಅವ್ರು ನಿಮಗೆ ಏನೋ ಒಂದು ಲೆಸನ್ ಕಲಿಸೋ ಸಲುವಾಗಿ ಆ ಪರ್ಸನ್ನ ನಿಮ್ಮ ಲೈಫಲ್ಲಿ ಕಳಿಸಿದ್ದಾರೆ, ಓಕೆ? ಆ ಲೆಸನ್ ಮುಗಿದ ಮೇಲೆ ನಿಮ್ಮ ಸಪ್ರೇಷನ್ ನಡೆದಿರುತ್ತೆ. ಈಗ ಮತ್ತೆ ಇಲ್ಲ, ಅವ್ರು ನನಗೆ ಬೇಕೇ ಬೇಕು, ನನಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ, ನಾನು ಅವ್ರನ್ನ ಚೇಸ್ ಮಾಡ್ತೀನಿ, ನಾನು ಬಿಟ್ಟಿರೋಕ್ಕಾಗೋದಿಲ್ಲ, ಇದು ಖಂಡಿತ ತಪ್ಪು. ಇದರಲ್ಲಿ ರನ್ನರ್ ಚೇಸರ್ ಖಂಡಿತ ಇರುತ್ತೆ, ಆದರೆ ನೀವು ಚೇಸ್ ಮಾಡಿದಷ್ಟು ಅವ್ರು ನಿಮ್ಮಿಂದ ದೂರನೇ ಹೋಗ್ತಿರ್ತಾರೆ, ಓಕೆ? ಅದು ಚೇಸ್ ಮಾಡ್ತಿ, ನೀವೊಂದು ಫಿಮೇಲ್ ಆಗಿ ನೀವೇ ಚೇಸ್ ಮಾಡೋಕ್ಕೆ ಸಾಧ್ಯ, ಓಕೆ? ಇಲ್ಲಿ ಮೇಲ್ ಪರ್ಸನ್ ಇದ್ದರೆ ಅವ್ರು ಏನು ಮಾಡಿರ್ತಾರೆ, ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಒಂದು ಬೆಳಗ್ಗೆ ಗುಡ್ ಮಾರ್ನಿಂಗಿಂದ ಹಿಡಿದು ನೈಟ್ ಗುಡ್ ನೈಟ್ ತನಕನೂ ಅವ್ರನ್ನ ಚೇಸ್ ಮಾಡ್ತಾನೆ ಇರ್ತಾರೆ. ಇದು ನಾರ್ಸಿಸ್ ಬಿಹೇವಿಯರ್, ಓಕೆ? ಇದು ಯಾವುದೇ ಟ್ವಿನ್ಗಳು ಆಗಲಿ, ನಾರ್ಮಲ್ ಜನ ಆಗಲಿ ಮಾಡೋ ಅಂಥ ಬಿಹೇವಿಯರ್ ಅಲ್ಲ. ಈ ರೀತಿ ನೀವು ನಿಮ್ಮ ಪರ್ಸನ್ನಿಗೆ ಮಾಡ್ತಿದ್ದೀರ ಅಂದರೆ ನೀವು ತಿಳ್ಕೊಳ್ಳಿ, ನೀವು ಟ್ವಿನ್ ಜರ್ನಿಲಿ ಇಲ್ಲ, ಓಕೆ? ಇದು ನಾರ್ಸಿಸ್ ಬಿಹೇವಿಯರ್, ಇದು ಒಂದು ಕಾರ್ಮಿಕ್ ಸಿಚುವೇಶನ್. ಇದು ಈ ಕಾರ್ಮಿಕ್ ಸಿಚುವೇಶನಲ್ಲಿ ನೀವು ಲೆಸನ್ ನೀವು ಕಲಿಯೋಕ್ಕೆ ಜೊತೆಗೆ ಅವರಿಗೆ ಕಲಿಸೋಕ್ಕೆ ಎರಡೂ ಬಂದಿದ್ದೀರಾ, ಓಕೆ? ಈಗ ನಾನು ಇನ್ನೋಸೆಂಟ್ ಪ್ಯೂರ್ ಎನರ್ಜಿ ಅಂದೆ, ಯಾಕೆ ಅಂದೆ ಈ ಅಂದರೆ ಫಾರ್ ಎಕ್ಸಾಂಪಲ್ ಅವ್ರಿಗೆ ಏನು ಅನಿಸಿರುತ್ತೆ, ನಾವು ಒಳ್ಳೆಯವರಿದ್ದೀವಿ, ನಮ್ಮ ಸುತ್ತಮುತ್ತ ಜನ ಎಲ್ಲ ಒಳ್ಳೆಯವರು ಇರ್ತಾರೆ, ಎಲ್ಲರೂ ಹೀಗೆ ಇರ್ತಾರೆ ಅಂದ್ಕೊಂಡಿರ್ತಾರೆ. ಬಟ್ ಈ ಲೆಸನ್ನ ಡಿವೈನ್ ಅವ್ರಿಗೆ ಕಲಿಸೋದೇ ಇದೆ, ನೀನು ತಿಳ್ಕೊಂಡಿರೋ ತಪ್ಪು, ಪ್ರಪಂಚ ಬೇರೆಯೇ ಇದೆ, ಜನ ಬೇರೆಯೇ ಇರ್ತಾರೆ, ನಿನ್ನ ಎಕ್ಸ್ಪೀರಿಯೆನ್ಸ್ನ ಮೂಲಕನೇ ನಿನಗೆ ತಿಳಿಸ್ ಪ್ರತಿಯೊಂದೂ ಇಲ್ಲಿ ನಮಗೆ ಡಿವೈನ್ ಎಕ್ಸ್ಪೀರಿಯೆನ್ಸ್. ಈ ಲೆಸನ್ ಅಂದರೆ ಸುಮ್ಮನೆ ಬಾಯಲ್ಲಿ ಹೇಳಿದ್ದು ಅಲ್ಲ, ಇಲ್ಲಿ ಲೆಸನ್ ನಮಗೆ ಪ್ರತಿಯೊಂದೂ ರಿಯಾಲಿಟಿ ಒಳಗೇ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸೋದು ಡಿವೈನ್ ಇಲ್ಲಿ. ಹಾಗಾಗಿ ಆ ಥರದ ಜನರನ್ನ ಡಿವೈನ್ ನಮ್ಮ ಲೈಫಲ್ಲಿ ಕಳಿಸ್ತಾರೆ. ಅವ್ರು ನಾಸಿಸ್ ಇರಲಿ, ಕಾರ್ಮಿಕ್ ಇರಲಿ, ಅವ್ರು ಈ ನೀವು ನಾಸಿಸ್ ಕೈಯಲ್ಲಿ ಸಿಕ್ಕರೆ ದೇವರೇ ಗತಿ ಅಂದರೆ ಅಷ್ಟು ನೀವು ಪ್ರೇ ಮಾಡಬೇಕಾಗುತ್ತೆ ದೇವ್ರನ್ನ. ಇವ್ರು ನಿಮ್ಮ ಗುಡ್ ಮಾರ್ನಿಂಗಿಂದ ಹಿಡಿದು ನಿಮ್ಮ ಗುಡ್ ನೈಟ್ ತನಕ ನಿಮ್ಮನ್ನು ಚೇಸ್ ಮಾಡ್ತಾನೆ ಇರ್ತಾರೆ. ನಿಮ್ಮ ಫ್ಯಾಮಿಲಿ ಒಳಗೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಪ್ರತಿಯೊಂದೂ ಇವರು ಮೆಸೇಜ್ ಕಲೆಕ್ಟ್ ಮಾಡ್ತಾ ಇರ್ತಾರೆ, ಓಕೆ? ನೀವು ಎಷ್ಟು ಎಲ್ಲಿಂದ ನೀವು ಎಲ್ಲಿಗೆ ಹೋದರೂ ನಿಮ್ಮನ್ನು ಫಾಲೋ ಮಾಡೋದು ಬಿಡೋದಿಲ್ಲ. ಬೇಕಾದರೆ ನೀವು ಇಂಟರ್ನ್ಯಾಷನಲ್ ಈ ಸ್ಟೇಟ್ ವೈಸೆಲ್ಲ ನೀವು ಫಾರಿನ್ ಇಲ್ಲಿಂದ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ನಿಮಗೆ ಅಲ್ಲೂ ಸಹ ಚೇಸ್ ಮಾಡ್ತಾರೆ. ಆ ಥರದ ಹಠ ಇರುತ್ತೆ ಇವರಲ್ಲಿ. ಇವ್ರನ್ನಕ್ಕೆ ಹೇಗೆ ಹ್ಯಾಂಡಲ್ ಮಾಡ್ಬೇಕನ್ನೋದು ನಿಮಗೆ ಅರ್ಥ ಆಗಲ್ಲ. ನೀವು ಅವಾಗ ತುಂಬಾ ನಿಮಗೆ ಹೆಲ್ಪ್ ಆಗೋದಂದರೆ
ಮೆಡಿಟೇಷನ್ ಮಾಡಬೇಕು. ನಿಮ್ಮ ಪ್ರತಿಯೊಂದು ಕ್ವಶನಿಗೂ ಮೆಡಿಟೇಷನಲ್ಲಿ ಆನ್ಸರ್ ಕೊಡ್ತಾ ಬರ್ತಾರೆ ಡಿವೈನ್. ನೀವು ಹೇಗೆ ಇರಬೇಕು, ನೀವು ಹೇಗೆ ಈಗ ನಡ್ಕೋಬೇಕು ಅವ್ರ ಜೊತೆ, ನೀವು ಇಂಥವ್ರ ಜೊತೆ ಜಗಳ ಮಾಡೋದಾಗಲಿ, ನೀವು ಇವರಿಗೆ ಬುದ್ಧಿ ಹೇಳೋದಾಗಲಿ, ನೀವು ಹಿಂಗೆ ಚೇಸ್ ಮಾಡಬೇಡಿ, ನೀವು ಈ ರೀತಿ ಮಾಡೋದು ತಪ್ಪು, ಇದನ್ನು ನೀವೇನೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಹೇಳಲೂಬೇಡಿ. ಯಾಕೆಂದರೆ ಅವ್ರು ಚೇಂಜ್ ಆಗೋದಿಲ್ಲ, ಅವರು ಬೈ ಬರ್ತೆ ಅವ್ರದ್ದು ಲೈಫ್ ಸಿಚುವೇಶನ್ನೇ ಆಗಿರುತ್ತೆ. ಅದೇ ಥರದ ಜನರ ಜೊತೆ ಬೆಳೆದಿರ್ತಾರೆ ಅವರು, ಅವರ ಮಕ್ಕಳಿಗೆ, ಅವ್ರ ದೊಡ್ಡವ್ರು ಎಲ್ಲ ಒಂಥರ ಗ್ರೂಪ್ ಅಂದು ಅದೇ ಒಂದು ಸಿಚುವೇಶನಲ್ಲಿರ್ತಾರೆ ಅವರು. ಇದರಲ್ಲಿ ಕೆಲವರು ಮಿಕ್ಸ್ ಇರುತ್ತೆ, ಕೆಲವರು ಇಷ್ಟಪಟ್ಟು ಈ ಕೆಲಸಗಳು ಮಾಡ್ತಾರೆ, ಇನ್ನು ಕೆಲವರು ಯಾವುದೋ ಒಂದು ಒತ್ತಡಕ್ಕೆ ಸಿಕ್ಕಿ ಅವ್ರು ಹೇಳಿದ ಕೆಲಸಗಳು ಮಾಡ್ತಿರ್ತಾರೆ. ಏನೋ ಒಂದು ಫೈನಾನ್ಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಇನ್ನೇನೋ ಒಂದು ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅವರಿಗೆ, ಈ ರೀತಿ ಏನೋ ಒಂದು ಹೇಳಿ ಇದರಲ್ಲಿ ಮಾಡಿಸೋವಂಥ ಪರ್ಸನ್ ಯಾರಿರ್ತಾರೆ ಅವ್ರು ಮಾತ್ರ ಮುಖ ತೋರಿಸೋದಿಲ್ಲ. ಅವರು ಮಾಸ್ಕ್ ಅಂದ್ರೆ ಒಂದು, ಈಗ ಬೈಕ್ ಮೇಲೆ ಓಡಾಡ್ತಿದ್ರೆ ಅವ್ರು ಹೆಲ್ಮೆಟ್ ಹಾಕ್ತಾರೆ, ಅಥವಾ ನೀವು ಕಾರಲ್ಲಿ ಓಡಾಡ್ತಿದ್ರೆ ಗಾಗಲ್ಸ್ ಹಾಕ್ತಾರೆ, ಹೇರ್ ಸ್ಟೈಲ್ ಚೇಂಜ್ ಮಾಡ್ಬೋದು, ಏನೋ ಒಂದು ಒಟ್ಟು ನಿಮಗೆ ಅವರು ನಿಮ್ಮ ಅವರ ಮುಖ ತೋರಿಸಲ್ಲ, ಬಟ್ ಇದನ್ನು ಎಲ್ಲ ಅವರು ಮಾಡಿಸ್ತಾ ಇರ್ತಾರೆ. ಈ ಒಂದು ಅವರು ಸಹ ನೀವು ಹೇಗೆ ಒಂದು ಇನ್ನೋಸೆಂಟ್ ಹೇಗೆ ಒಂದು ಇಂಪ್ಯಾಕ್ಟ್ ಆಗಿರ್ತಾರೋ ಅವರು ಅಷ್ಟೆ, ಆದರೆ ಅವರು ಇಂಟೆಲಿಜೆಂಟ್ ಆಗಿರ್ತಾರೆ ಇಲ್ಲಿ. ಓಕೆ, ಅವ್ರು ಇನ್ನೋಸೆಂಟ್ ಅಲ್ಲ, ಇಂಟೆಲಿಜೆಂಟ್ ಅವರು. ಈ ಅವರು ಟಾರ್ಗೆಟ್ ಮಾಡೋದೇ ಇನ್ನೋಸೆಂಟ್ ಪೀಪಲ್ಗಳನ್ನ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಅವರು ಯಾವುದನ್ನು ಸುಲಭವಾಗಿ ಬಿಡೋದಿಲ್ಲ, ಒಂದು ಹಠ ಇರುತ್ತೆ ಅವ್ರಿಗೆ, ಇದು ಸಿಕ್ಕಿದೆ ಅಂದರೆ ಇದನ್ನು ನಾನು ಕ್ಯಾಚ್ ಮಾಡಲೇಬೇಕು, ಇದು ನನಗೆ ಬೇಕೇ ಬೇಕು ಅನ್ನೋ ರೀತಿ, ಒಂಥರ ಮಕ್ಕಳು ಹಠ ಮಾಡಿದಂಗೆ. ಅವರಿಗೆ ಯಾವುದೇ ನಾಲೆಡ್ಜ್ ಅರ್ಥ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ ಅಂತ ನನಗನ್ಸುತ್ತೆ. ಜೊತೆಗೆ ಇದು ಒಂದೇ ಪಾರ್ಟ್ನರಿಗಿರಲ್ಲ, ಅವರು ಬೇರೆ ಬೇರೆ ಪಾರ್ಟ್ನರ್ಗೆ ಇದೇ ರೀತಿ ಮಾಡ್ತಿರ್ತಾರೆ, ಇದೇ ರೀತಿ ಚೇಸ್ ಮಾಡ್ತಾರೆ. ಅವ್ರು ಯಾವುದೇ ತೊಂದರೆ ಮಾಡಲಿಲ್ಲ ಅಂದರೂ ಎಲ್ಲ ಡೀಟೇಲ್ ಕಲೆಕ್ಟ್ ಮಾಡಿ ನಿಮಗೆ ಆಮೇಲೆ ಟ್ರೈ ಮಾಡ್ತಾರೆ. ಆಗ್ತಾ ಇಲ್ಲ ಅಂದರೆ ಕೆಲವ್ರ ಟೈಮ್ ನಿಮಗೆ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ನಡೆಯುತ್ತೆ, ಜೊತೆಗೆ ಫಿಸಿಕಲ್ ನಿಮ್ಮ ಮೇಲೆ ತೊಂದರೆ ಮಾಡೋಕ್ಕೆ, ಆಕ್ಸಿಡೆಂಟ್ ಮಾಡಿಸೋಕ್ಕೆ, ಬೇರೆ ಏನೋ ಏನೋ ಒಂದೊಂದು ಪ್ಲ್ಯಾನ್ ಮಾಡ್ತಾರೆ. ಆದರೆ ನೀವು ನಿಜವಾಗ್ಲೂ ಈ ಜರ್ನಿಯಲ್ಲಿ ಇದ್ದು ನಿಮ್ಮ ಈ ಥರದ್ದು ಒಂದು ಜನದಿಂದ ನಾನು ದೂರ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದು ನೀವು ಡಿವೈನ್ನ ಪ್ರೇ ಮಾಡ್ತಾ ನೀವು ಮೆಡಿಟೇಷನ್ ಮಾಡ್ತಿದ್ರೆ ನಿಮಗೆ ಇಲ್ಲಿ ನಿಮ್ಮ ಎನ್ಸಿಸ್ಟರ್, ನಿಮ್ಮ ಏಂಜಲ್ಸ್, ನಿಮ್ಮ ಡಿವೈನ್ ನಿಮಗೆ ಹೆಲ್ಪ್ ಮಾಡ್ತಿರ್ತಾರೆ. ಸೊ ನೀವು ಯಾವುದೇ ಕಾರಣಕ್ಕೆ ಹೆದರೋದೇ ಬೇಡ. ಓಕೆ, ಅದನ್ನೆಲ್ಲ ಅವರೇ ಡೀಲ್ ಮಾಡ್ತಾರೆ, ಅವರೇ ನೋಡ್ಕೊತಾರೆ. ಬಟ್ ನನಗೆ ಇದು ಇಲ್ಲಿ ಸಹ ನಂಗೆ ನ್ಯಾಸಿಸ್ ಅಥವಾ ಕಾರ್ಮಿಕ್ ಸಹ ನನಗೆ ಭಯೋ ಅಂತ ಮನಸ್ಸಿಲ್ಲ, ಹೇಳೋ ಅಂತ ಇಲ್ಲ. ಯಾಕೆಂದರೆ ಅವರು ನಮ್ಮ ಲೈಫಲ್ಲಿ ಬಂದಿದ್ದಕ್ಕೇ ನಮಗೆ ಈ ಥರನೂ ಒಂದು ಸಿಚುವೇಶನ್ ಇದೆ, ಈ ಥರನೂ ಜನರು ಇರ್ತಾರೆ, ಈ ರೀತಿ ಇಂಥವ್ರಿಂದ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದೆಲ್ಲ ಲೆಸನ್ ಕಲ್ತಿರ್ತೀವಿ. ಸೊ ನಮಗೆ ಒಬ್ಬರು ಒಂದು ಲೆಸನ್, ಅದು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ, ಲೆಸನ್ ಕಲಿಸಿದ್ದಾರೆ ಅಂದಮೇಲೆ ಒಂದು ರೀತಿ ಅವರು ಗುರುಗಳೇ ನಮಗೆ. ಓಕೆ, ಅವರಿಂದ ನಮಗೆ ಕೆಟ್ಟದ್ದಾಗಿರ್ಬೋದು, ಟೆನ್ಷನ್ ಆಗಿರ್ಬೋದು. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ದಾಗ ಖಂಡಿತ ತುಂಬಾ ಟೆನ್ಷನ್ ಆಗಿರುತ್ತೆ ನಿಮಗೆ, ಹೆಲ್ತ್ ಅಪ್ಸೆಟ್ ಅಂತೂ ಹೇಳಬಾರ್ದು, ಅದು ಅಷ್ಟಿರುತ್ತೆ ನಿಮಗೆ. ಹಾಗಂತ ನಾವು ಯಾರನ್ನು ನೀವು ಭಯ ಆಗಿಲ್ಲ ಅಥವಾ ಅವ್ರು ಮಾಡಿದಾರಂತೆ ನೀವು ಅವ್ರ ಮೇಲೆ ಮಾಡೋ ಹಾಗೂ ಇಲ್ಲ. ಓಕೆ, ಏನೇ ಇದ್ರೂ ನಿಮ್ಮದು ಎಲ್ಲ ಡಿವೈನ್ಗೆ ಪ್ರೇಮ್ ಮೂಲಕ ತಿಳಿಸ್ತಾ ಇರಬೇಕು, ನಾನು ಈ ಸಿಚುವೇಷನಲ್ಲಿದ್ದೀನಿ, ನನಗೆ ಈ ಸಿಚುವೇಷನಿಂದ ಹೊರಗೆ ತೊಗೊಂಡು ಬಾ, ಇಷ್ಟೇ ಪ್ರೇಮ್ ಮಾಡಿ. ಜೊತೆಗೆ ಅವರಿಗೆ ಒಳ್ಳೆ ಬುದ್ಧಿ ಕೊಡು, ಅವರಿಗೂ ಅವೇಕನ್ ಮಾಡು, ಅವರ ಸೋಲು ಯಾವುದೋ ಒಂದು ಡಾರ್ಕ್ ಎನರ್ಜಿಲಿದೆ, ಅವರಿಗೂ ಒಂದು ಸಲ ಫುಲ್ ಕತ್ಲಲ್ಲಿರೋರಿಗೆ ಒಂದು ಸಣ್ಣ ದೀಪ ಕೊಟ್ಟರು ಸಾಕು, ಅವ್ರಿಗೊಂದು ಬೆಳಕು ಸಿಗುತ್ತೆ. ಆ ರೀತಿ ಅವರು ಈಗ ಕತ್ಲಲ್ಲಿದ್ದಾರೆ, ಅವರಿಗೆ ಅರ್ಥ ಆಗ್ತಾಯಿಲ್ಲ, ಅವ್ರು ಮಾಡೋ ಅಂಥ ತಪ್ಪು ಅವ್ರಿಗೆ ತಿಳಿತಿಲ್ಲ, ಅವರು ಎಷ್ಟು ಜನಕ್ಕೆ ಹರ್ಟ್ ಮಾಡ್ತಾಯಿದ್ದಾರೆ, ಎಷ್ಟು ದೊಡ್ಡ ಪಾಪ ಮಾಡ್ತಾಯಿದ್ದಾರೆ ಅವರು ಅಂದರೆ.
ಏನು ಪಾಪ ಏನಾಗ್ತಾ ಇದ್ದೀನಿ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ನನಗೆ ಇದರಿಂದ ಏನು ತೊಂದರೆ ಆಗ್ತಿಲ್ಲ ಅನ್ನೋದಷ್ಟೇ, ಬೇರೆಯವ್ರಿಗೆ ತಾನೇ ತೊಂದರೆ ಆಗೋದು, ಆಗಲಿ ನಮಗೇನು ಇಲ್ವಲ್ಲ ಅನ್ನೋ ರೀತಿ ಇರುತ್ತೆ ಅವ್ರದ್ದು ಇದು ಇಂಟೆನ್ಷನ್. ಓಕೆ, ಆದರೂ ನಮ್ಮ ಕಡೆಯಿಂದ ನಾವು ಅವ್ರಿಗೆ ಪಾಸಿಟಿವ್ ಎನರ್ಜಿನ ಕೊಡಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅವರಿಗೆ. ಅವ್ರು ನಮಗೆ ತೊಂದರೆ ಮಾಡಿದಾರೆ ಅಂತ ಅವ್ರಿಗೂ ಕೆಟ್ಟದಾಗಲಿ, ಅವ್ರಿಗೂ ಹಾಗಾಗಲಿ ಹೀಗಾಗಲಿ ಖಂಡಿತ ಮಾಡಬೇಡಿ. ಓಕೆ, ಇದನ್ನು ಡಿವೈನ್ ಯಾವತ್ತೂ ಒಪ್ಪಂದಿಲ್ಲ. ನೀವು ಡಿವೈನ್ ಎನರ್ಜಿ ಅಂದರೆ ವೈಟ್ ಎನರ್ಜಿ, ಪ್ಯೂರ್ ಎನರ್ಜಿ, ಅದನ್ನು ಯಾವಾಗಲೂ ಈ ಡಾರ್ಕ್ ಎನರ್ಜಿ ಜೊತೆ ಮಿಕ್ಸ್ ಮಾಡೋಕ್ಕೆ ಬಿಡಬಾರ್ದು ನಾವು. ಓಕೆ, ಸೊ ಹಾಗಾಗಿ ನೀವು ಯಾರದೇ ಜೊತೆ ಡೀಲ್ ಮಾಡ್ತಾ ಇದ್ರು, ಅವ್ರ ನರ್ಸಸ್ ಇರಲಿ, ಕಾರ್ಮಿಕ್ ಇರಲಿ, ಸೋಲ್ಮೇಟ್ ಇರಲಿ, ಅಥವಾ ನಿಮ್ಮ ಟ್ವಿನ್ ಇರಲಿ, ಅವ್ರು ಯಾರೇ ಇರಲಿ, ಅವರಿಗೆ ಎಲ್ಲರಿಗೂ ಪಾಸಿಟಿವ್ ವೈಬ್ಸೇ ನೀವು ಕೊಡಬೇಕು. ಡಿವೈನ್ ಹತ್ರ ಪ್ರೇ ಮಾಡಬೇಕು, ನಿಮ್ಮ ಜರ್ನಿನ ನೀವು ಮುಂದುವರಿಸ್ತಾ ಇರಬೇಕು. ಅಂಥವ್ರ ಜೊತೆ ನಾವು ಇರಬೇಕಾ? ಬೇಡ, ಖಂಡಿತ ಬೇಡ. ಓಕೆ, ಅವರು ಫ್ರೆಂಡ್ಲಿಯಾಗಿ ನೀವು ಮಾತಾಡಿಸಿದರೆ ಮಾತಾಡಿ, ಇಲ್ಲ ಅಂದರೆ ದೂರ ಇರಿ ಅಷ್ಟೆ. ಹಾಗಂತ ನೀವು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು, ಅವರಿಂದ ತೊಂದರೆ ಅನುಭವಿಸ್ಬೇಕು ಅಂತ ಹೇಳ್ತಿಲ್ಲ ನಾನು. ಓಕೆ, ಬಟ್ ಡಿವೈನ್ನ ಪ್ರೇ ಮಾಡಿ, ನೀವು ಮೆಡಿಟೇಷನ್ ಮಾಡ್ತಾ ನೀವು ಜರ್ನಿ ಒಳಗೆ ಮುಂದೆ ಹೋಗ್ತಾಯಿರಿ ಅಷ್ಟೆ. ಸೊ ಈ ರೀತಿ ನಿಮ್ಮ ಲೈಫಲ್ಲಿ ಈ ಥರದ ಜನರ ಜೊತೆ ನಾನು ಡೀಲ್ ಮಾಡ್ತಿದ್ದೀನಿ ಅಂದವ್ರಿಗೆ ಈ ಸಜೆಷನ್ ಇರೋದು ನಂದು. ನಾನು ಐ ಹೋಪ್ ಎಲ್ಲರಿಗೂ ನಾನು ನಿಮ್ಮ ಕ್ವಶನಿಗೆ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊತಿದ್ದೀನಿ. ಬಟ್ ನಿಮಗೆ ಇದರಿಂದ ಎಷ್ಟು ಸ್ಯಾಟಿಸ್ಫೈಡ್ ಆಗಿದೆಯೋ ನನಗೆ ಗೊತ್ತಿಲ್ಲ. ನಿಮ್ಗೆ ಸ್ಯಾಟಿಸ್ಫೈಡ್ ಅಂದರೆ ತುಂಬ ಒಳ್ಳೆಯದು, ಆಗಿಲ್ಲ ಅಂದರೆ ಮೆಡಿಟೇಷನ್ ಮಾಡಿ, ಡಿವೈನ್ ಹತ್ರ ನಿಮ್ಮ ಕ್ವಶನ್ ಡಿವೈನ್ ಮುಂದೆ ಇಡಿ, ಆನ್ಸರ್ ನಿಮಗೆ ಸಿಗುತ್ತೆ, ಖಂಡಿತ ಸಿಗುತ್ತೆ. ನಿಮ್ಮ ಏಂಜಲ್ಗೆ ಪ್ರೇ ಮಾಡಿ, ನಿಮ್ಮ ಆನ್ಸಿಸ್ಟ್ರಿಗೆ ಪ್ರೇ ಮಾಡಿ, ಡಿವೈನಿಗೆ ಪ್ರೇ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕೇಳಿ. ನಾನು ಪ್ರತಿಯೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳೋಕ್ಕಾಗ್ತಾಯಿಲ್ಲ, ಬಟ್ ನನ್ನ ಟೈಮ್ ನೋಡಿ ಖಂಡಿತ ಮಾಡ್ತೀನಿ. ಓಕೆ, ಇನ್ನು ಒಬ್ಬರು ಮಾತ್ರ ನಾನು ಕಾರ್ಡ್ ರೀಡಿಂಗ್ ಮಾಡಿ ಅಂದರು. ನೀವು ಮೆಸೇಜ್ ಮಾಡುವಾಗ ನನಗೆ ತುಂಬ ಮಾಡಬೇಡಿ. ಓಕೆ, ಅಂದರೆ ಪೇಜ್ಗಟ್ಟಲೆ ನೀವು ಬರೆದ್ರೆ ನಾನು ಖಂಡಿತ ಓದಲ್ಲ. ನಾನು ಇಂಪಾರ್ಟೆಂಟ್ ಎಷ್ಟಿದೆಯೋ ಅಷ್ಟನ್ನು ಓದೋದು ನಾನು. ಹಾಗಾಗಿ ದಯವಿಟ್ಟು ಪೇಜ್ಗಟ್ಟಲೆ ಮೆಸೇಜ್ ಮಾಡಬೇಡಿ. ನೀವು ಏನು ಇದೆಯೋ ಅನ್ನೋದನ್ನು ಸಿಂಪಲಾಗಿ ಒಂದು 8 ಲೈನಲ್ಲಿ ತಿಳಿಸಿ. ಓಕೆ, ಸೊ ಕಾರ್ಡ್ ರೀಡಿಂಗ್ ಮಾಡಿ ಅಂದರು. ಅವ್ರು ಬರ್ತಾರಾ ಬಿಡ್ತಾರಾ ಖಂಡಿತ, ಕಾರ್ಡ್ ರೀಡಿಂಗೆ ಬೇಡ ನನಗೆ, ನಾನು ಹಾಗೇ ಹೇಳ್ತಿದ್ದೀನಿ. ಓಕೆ, ನೀವು ಅವ್ರನ್ನ ಫ್ರೆಂಡ್ ಜೋನಲ್ಲಿ ಇಡಿ, ನೆಮ್ಮದಿಯಿಂದ ಇರ್ಬೋದು, ಯಾವುದೇ ಟೆನ್ಷನ್ ಇಲ್ಲದೆ ಡಿವೈನ್ ಜೊತೆನೂ ಕನೆಕ್ಟ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆನೂ ಕನೆಕ್ಟ್ ಆಗಿರ್ಬೋದು, ಚೆನ್ನಾಗಿರ್ತೀರೋ ಜೊತೆಗೆ ನಿಮ್ಮ ಟ್ವಿನ್ ಅಂತ ನಿಮ್ಗೆ ಅನ್ನಿಸ್ತಿದ್ರೆ ನೀವು ಅವ್ರ ಜೊತೆನೂ ಚೆನ್ನಾಗಿರ್ಬೋದು, ಅವ್ರನ್ನ ಫ್ರೆಂಡ್ ಜೋನಲ್ಲಿ ಇಡಿ. ಓಕೆ, ಸೊ ಟ್ವಿನ್ಗಳಾಗಿ ನೀವು ಹೆದರೋ ಅಂತ ಮಾತೇ ಇಲ್ಲ. ನೀವು ಇನ್ನೊಬ್ಬರಿಗೆ ನಿಮ್ಮ ಪಾರ್ಟ್ನರ್ನ ಬಿಟ್ಟು ನೀವು ಅವ್ರ ಹತ್ರ ಹೋಗೋದಾಗಲಿ, ಅವರಿಂದ ಅವ್ರ ಪಾರ್ಟ್ನರ್ನ ದೂರ ಮಾಡೋದಾಗಲಿ, ಈ ರೀತಿ ಒಂದು ಯಾವುದೇ ಇಂಟೆನ್ಷನ್ ಇಟ್ಕೋಬೇಡಿ, ಖಂಡಿತ ಇದು ಒಳ್ಳೆಯದಲ್ಲ. ಇದನ್ನು ಆಗೋದಕ್ಕೆ ಡಿವೈನ್ ಬಿಡೋದಿಲ್ಲ. ಓಕೆ, ಸೊ ಒನ್ ಕಾರ್ಡ್ ನಿಮಗೋಸ್ಕರ ಸಜೆಷನ್. ಏಟ್ ಆಫ್ ಸ್ವಾರ್ಡ್ಸ್, ಟು ಆಫ್ ಹ್ಯಾಂಡ್ಸ್. ನೀವೀಗ ಈ ಸಿಚುವೇಶನಲ್ಲಿ ಇದ್ದೀರಾ, ನಿಮಗೆ ಏನೂ ಗೊತ್ತಾಗ್ತಿಲ್ಲ. ನೀವು ಹೇಳಿದ್ರಿ ನನಗೆ ಅವರಿಂದ ಅವ್ರು ಬರ್ತಾರಾ ಬಿಡ್ತಾರಾ ಏನು ಮಾಡ್ತಾರೆ ಕನ್ಫ್ಯೂಷನ್ ಸ್ಟೇಟ್, ಇದು ನಿಮ್ಮದು ಇದು. ಓಕೆ, ಟು ಆಫ್ ಹ್ಯಾಂಡ್ಸ್, ಅವರು ಸಹ ಕನ್ಫ್ಯೂಸಲ್ಲೇ ಇದ್ದಾರೆ. ನಿಮ್ಮಿಬ್ಬರು ನೋ ಕಾಂಟ್ಯಾಕ್ಟ್ ಒಳಗಿದ್ದರೆ ಹೋಗಬೇಕೋ ಬೇಡವೋ, ಮೀಟ್ ಮಾಡಬೇಕೋ ಬೇಡವೋ, ಕಾಲ್ ಮಾಡಲೋ ಬೇಡವೋ, ಮೆಸೇಜ್ ಮಾಡಲೋ ಬೇಡವೋ, ಈ ರೀತಿ ಒಂದಿದೆ. ಓಕೆ, ಜೊತೆಗೆ ಅವರು ಸಹ ಪೇನಲ್ಲೇ ಇದ್ದಾರೆ, ಹಾಗೇನು ಫ್ರೀ ಆಗಿದ್ದಾರೆ ಅಂತ ಅನ್ನಿಸ್ತಿಲ್ಲ, ಅವರು ವೇಟ್ ಮಾಡ್ತಾ ಇದ್ದಾರೆ. ಸೊ ನೀವು ಏನು ಅನ್ನಿಸ್ತಾ ಇದೆಯೋ, ನಿಮ್ಮ ಪಾರ್ಟ್ನರು ನನ್ನ ಹತ್ರ ಬರ್ತಾರೋ ಬಿಡ್ತಾರೋ ಅಂದರೆ ಅವ್ರಿಗೆ ಕನ್ಫ್ಯೂಷನ್ ಇದೆ, ಹೋಗಬೇಕೋ ಬೇಡವೋ ಅನ್ನೋದು, ಜೊತೆಗೆ ವೇಟಿಂಗ್ ಇದೆ. ಸೊ ನಂಬರ್ 2, ಓಕೆ, ಸೋರ್ಟ್ಸ್ ಎನರ್ಜಿ ಇದೆ, ವ್ಯಾಂಡ್ಸ್ ಎನರ್ಜಿ ಇದೆ, ಬಾಟಮ್ ಆಫ್ ದಿ ಡೆಕ್ 10 ಆಫ್ ಸೋರ್ಟ್ಸ್. ಅವರು ಹೋಗೋ ಅವರು ನಿಮ್ಮ ಹತ್ರ ಬರೋ ಅಂಥದ್ದು ತುಂಬಾ ನೋ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ 2 ಆಫ್
ವ್ಯಾಂಡ್ಸ್ ಬಂದಿರೋದ್ರಿಂದ ಸೇಮ್ ಇಲ್ಲೂ ಮತ್ತೆ ಟೂ ಆಫ್ ಸ್ವಾರ್ಡ್ಸ್ ಬರ್ತಿದೆ, ಇಲ್ಲಿ ಟೂ ಆಫ್ ವ್ಯಾಂಡ್ಸ್ ಬರ್ತಿದೆ. ಟೂ ನಂಬರ್ ಇಂಪಾರ್ಟೆಂಟ್ ಇದೆ. ನೀವು ಏನು ಮಾಡ್ಬೋದು ಅಂದರೆ, ನಿಮಗೆ ಏನೂ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನಲ್ಲಿದ್ದೀನಂದರೆ ಜಸ್ಟ್ ಒಂದು ಫ್ರೆಂಡ್ಲಿ ಥರ ನೀವು ಮೂವ್ ಮಾಡಿ. ಒಂದು ಫ್ರೆಂಡ್ಗೆ ನಾವು ಎಷ್ಟು ಫ್ರೀಯಾಗಿ ಕಾಲ್ ಮಾಡ್ತೀವಿ, ಮೆಸೇಜ್ ಮಾಡ್ತೀವಿ, ಆ ರೀತಿ ಮಾಡಿ. ನೀವು ಅವ್ರನ್ನ ನಿಮ್ಮ ಟ್ವಿನ್ನು ಅಥವಾ ಅವ್ರ ನಿಮ್ಮ ಲವರು ಅಥವಾ ಅವ್ರು ಏನು ಅನ್ನೋದನ್ನು ತೆಗೆದುಹಾಕಿ ಮನಸ್ಸಿಂದ. ಜಸ್ಟ್ ನಾರ್ಮಲಾಗಿ ಒಂದು ಮೆಸೇಜ್ ಅಥವಾ ಒಂದು ಕಾಲ್ ಮಾಡಿ ನೀವು ಮಾತಾಡಿದರೆ ನಿಮಗೊಂದು ಗೈಡೆನ್ಸ್ ಸಿಗುತ್ತೆ. ಅವ್ರ ಗೈಡೆನ್ಸ್ ಮೀನ್ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಿದ್ದೀನಿ. ಓಕೆ, ಇದು ನಿಮಗೆ ಕಾರ್ಡ್ ಬಂದಿರೋದು ನಾನು ಹೇಳಿದ್ದು. ಸೊ ನನಗೆ ಕಾರ್ಡ್ ರೀಡ್ ಮಾಡಿ ಅಂತ ಒಬ್ಬರೇ ಅವ್ರು ಕೇಳಿದ್ದಿದ್ದು, ಅವ್ರಿಗೋಸ್ಕರ ಇದ್ದ. ಓಕೆ ಫ್ರೆಂಡ್ಸ್, ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ. ನನಗಾದಾಗ ನಾ ಎಲ್ಲರದ್ದೂ ಸೇರಿಸಿ ಒಂದು ವಿಡಿಯೋ ಮಾಡ್ತೀನಿ. ಟೈಮ್ ಇದ್ದಾಗ ನಾ ಖಂಡಿತ ವಿಡಿಯೋಗಳು ಮಾಡ್ತೀನಿ. ಓಕೆ, ಸೊ ರೀಡಿಂಗ್ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕಂತ ನಿಮಗೆ ಗೊತ್ತಾಯಿದೆ. ಮೆಸೇಜ್ ನೀವು ರಿಸೀವ್ ಮಾಡಿದರೆ ಅದರಿಂದ ನಿಮಗೊಂದು ಪಾಸಿಟಿವ್ ವೈಬ್ರೇಷನ್ ಸಿಕ್ಕಿ, ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕಿದರೆ, ನಿಮಗೇನೋ ಒಂದು ಸಮಾಧಾನ ಆಗಿದೆ ಅಂತ ನಿಮಗೆ ಅನಿಸಿದ್ರೆ ನನಗೆ ರಿಟರ್ನ್ ಮೆಸೇಜ್ ಮಾಡಿ. ಓಕೆ, ಇಲ್ಲ ನನಗೇನು ನಿಮ್ಮ ರೀಡಿಂಗಿಂದ ಹೆಲ್ಪ್ ಆಗಿಲ್ಲ, ನನಗೆ ನನ್ನ ಪ್ರಾಬ್ಲಮ್ಗೆ ಏನೂ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ ನಿಮಗೆ ಅನಿಸಿದ್ರೆ ಇಟ್ಸ್ ಓಕೆ. ಮೆಡಿಟೇಷನ್ನ ಸ್ಟ್ರಾಂಗ್ ಆಗಿ ಮಾಡಿ, ಅಲ್ಲಿ ನಿಮಗೆ ಏಂಜಲ್ ನಿಮಗೆ ಮೆಸೇಜ್ ಕೊಡ್ತಾರೆ, ಡಿವೈನ್ ಮೆಸೇಜ್ ಕೊಡ್ತಾರೆ. ಓಕೆ, ಮೆಸೇಜ್ನ ರಿಸೀವ್ ಮಾಡಬೇಕು ಅನ್ನೋ ಹಾಕಿದ್ದೆ ಅವರು, ಮೂರರಿಂದ ನಾಲ್ಕರ ಒಳಗೆ ಮೆಡಿಟೇಷನ್ ಮಾಡಿ, ಮೆಸೇಜ್ಗೋಸ್ಕರನೇ ಮಾಡಿ. ಓಕೆ, ನಿಮ್ಮ ಇಂಟೆನ್ಷನ್ನು ಡಿವೈನ್ಗೆ ಅದನ್ನೇ ತಿಳಿಸಿ, ನನಗೆ ಇದಕ್ಕೆ ಮೆಸೇಜ್ ಬೇಕು, ನನಗೆ ಇದಕ್ಕೆ ಆನ್ಸರ್ ಬೇಕು, ಅದಕ್ಕೋಸ್ಕರ ನಾನೀಗ ಪ್ರೇ ಮಾಡ್ತಾ ಇದ್ದೀನಿ. ಇದೇ ಇಂಟೆನ್ಷನ್ನು ನೀವು ರಾತ್ರಿ ಮಲಗುವಾಗಲೂ ಅಫರ್ಮೇಷನ್ ಡಿವೈನಿಗೆ ಕೊಡಬೇಕು, ಬೆಳಗ್ಗೆ ಎದ್ದಾಗ ಮೆಡಿಟೇಷನಲ್ಲೂ ಇದನ್ನು ಕೊಡಿ, ಆಗ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.